ರಾಮಸ್ವಾಮಿಗಳೇ ತಾಳಿ ಕಟ್ಟಕ್ಕೆ ಮುಂಚೆ ವರದಕ್ಷಿಣೆ ಹಣ ಕೊಡಿ ಶ್ರೀನಿವಾಸಯ್ಯ ನನಗೆ ಹಣ ಕೊಡ್ತೀನಿ ಅಂತ ಬಿಡಿ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಒಂದು ವಾರ ಗಡುವು ಕೊಡಿ ನಿಮ್ಮ ಹಣ ಯಾವಾಗಲೂ ತಲುಪಿಸ್ತೀನಿ ನೀವು ಹಣ ತಂದು ಕೊಟ್ರೇ ನನ್ನ ಮಗ ನಿಮ್ಮಗಳಿಗೆ ತಾಳಿ ಕಟ್ಟೋದು ನಿಮ್ಮದಮ್ಮಯ್ಯ ಹಾಗನ್ಬೇಡಿ ಯಾವಾಗಲೂ ಮಾಡಿ ಒಂದು ವಾರದಲ್ಲಿ ಹಣ ಕೊಟ್ಬಿಡ್ತೀನಿ ಏ ರಮೇಶ ಎದ್ದು ಬರ ಅಪ್ಪ ವರದಕ್ಷಿಣೆಗೋಸ್ಕರ ಯಾಕಪ್ಪ ಸ್ಟಾರ್ಟ್ ಮಾಡ್ತೀಯಾ ಏ ಮಗನೇ ನಿನ್ನ ಡಾಕ್ಟರ್ ಸೀಟ್ ಗೆ 50000 ರೂಪಾಯಿ ಡೊನೇಷನ್ ಕೊಟ್ಟಿದ್ದೀನಿ ಮರ್ತೋಯ್ತಾ ನಿನಗೆ ತಿಂಗಳಿಗೆ 2000 ರೂಪಾಯಿ ಅಂತ 5 ವರ್ಷಗಳು ನಿನ್ನನ್ನು ಹಾಸ್ಟೆಲ್ ನಲ್ಲಿ ಇಟ್ಟು ಓದಿಸಿದ್ದೀನಿ ನಿನ್ನ ಕಣ್ಣ ಡಾಕ್ಟರ್ ಮಾಡೋದಕ್ಕೆ ನನ್ನ ಕಣ್ಣಲ್ಲಿ ರಕ್ತ ಸುರಿಸಿದ್ದೀನಿ ಈಗ ಹಣ ತಕೊಳ್ಳದೆ ಹೋದ್ರೆ ನಿನಗೋಸ್ಕರ ಮಾಡಿರೋ ಸಾಲನ ವಾಪಸ್ ತೀರಿಸೋ ಬಗ್ಗೆ ಹಾಗೆ ಏ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಎದ್ದ ಬರ ಬೇಗರೆ ಇದು ಕೈಯಲ್ಲ ಕಾಲು ಅಂತ ತಿಳ್ಕೊಳ್ಳಿ ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳು ಬಾಳ ಹಾಳು ಮಾಡಬೇಡಿ ಒಂದು ವಾರದಲ್ಲಿ ಯಾಗಾದ್ರೂ ಮಾಡಿ ನಿಮ್ಮ ದುಡ್ಡು ತಲುಪಿಸ್ಬಿಡ್ತೀನಿ ಬೇಗರೆ ಬೀಗ್ರು ಅಂತ ಬೀಗ್ರು ಯಾವ ಸೀಮೆ ಬೀಗ್ರಿ ಹಣ ತಂದು ಕೊಟ್ರೇನೆ ಬೀಗ್ರು ಏ ಏನೇ ಮುಖ ನೋಡ್ತಾ ಇದ್ದೀಯಾ ಕರ್ಕೊಂಡು ಬರ ನಿನ್ನ ಮಗನ ಹಣಕ್ಕೋಸ್ಕರ ಮನುಷ್ಯತ್ವನೆ ಮರಕ್ಬಿಟ್ರ ಅವರು ಅಷ್ಟೊಂದು ಬೇಡ್ಕೋತಾ ಇದ್ದಾರೆ ಒಳ್ಳೆ ಕಟ್ಟಿಗರಾಗಿ ಹಣ ಹಣ ಅಂತ ಪಡ್ಕೋತಾ ಇದ್ದಾರಲ್ರಿ ತಗೊಳ್ರಿ ನಿಮ್ಮ ಹಣನ ನೋಡಿ ನಿಮ್ಮ ಮಗನಿಗೆ ಮಾತಾಡದೆ ತಾಳಿ ಕಟ್ಟ ಕೇಳಿ ಸರ್ ಸಮಯಕ್ಕೆ ಸರಿಯಾಗಿ ದೇವರಾಗಿ ಬಂದು ನನ್ನ ಮಗಳ ಬಾಳನ್ನ ಕಾಪಾಡಿದ್ರಿ ಸರ್ ಇರ್ಲಿ ಬಿಡಿ ರಾಮಸ್ವಾಮಿಗಳೇ ನೀ ರಮೇಶ್ ನೀವು ಎಜುಕೇಟೆಡ್ ಪರ್ಸನ್ ಡಾಕ್ಟರ್ ಅದರಲ್ಲೂ ಐ ಸರ್ಜನ್ ಎಷ್ಟೋ ಜನ ಕಣ್ಣು ಕೊಡಬೇಕಾಗಿದ್ ನೀವೇ ಕಣ್ಣಿದ್ದು ಕುಡ್ರಾಗಿ ನಡ್ಕೊಂಡ್ರೆ ಹೇಗ್ರಿ ಕ್ಷಮಿಸಿ ಸರ್ ನಮ್ಮ ತಂದೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನೋಡಿ ನಾನು ದುಡಿದು ನಮ್ಮ ತಂದೆ ಮಾಡಿದ ಸಾಲ ತೀರಿಸ್ತೀನಿ ಯಾವ ವರದಕ್ಷಿಣೆ ಹಣ ಇಲ್ಲದೆ ನಾನು ತಾಳಿ ಕಟ್ತೀನಿ ಶಬಾಶ್ ರಮೇಶ್ ಈಗ ನೀವು ನಮ್ಮ ಯುವಜನಾಂಗಕ್ಕೆ ಒಂದು ಒಳ್ಳೆ ಉದಾಹರಣೆ ನಿಮ್ಮಂತ ಯುವಕರು ಧೈರ್ಯದಿಂದ ಮುಂದೆ ಬಂದು ನಿಂತು ಈ ವರದಕ್ಷಿಣೆ ಪಿಡುಗನ ಎದುರಿಸಿ ನಿಂತ್ರೆ ನಮ್ಮ ದೇಶದಲ್ಲಿ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಚಿಕೊಳ್ಳೋ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಆಗುತ್ತೆ ಸರ್ ದಯವಿಟ್ಟು ಆ ಹಣನ ಹಿಂದಕ್ಕೆ ತೋಳಿ ಸರ್ ಸಾರಿ ರಮೇಶ್ ಕೊಟ್ಟದನ್ನ ಹಿಂದಕ್ಕೆ ತಗೊಳ್ಳೋ ಅಭ್ಯಾಸ ನನಗಿಲ್ಲ ನನ್ನ ತಂಗಿ ಅರ್ಶನ ಕುಂಕುಮಕ್ಕೆ ನನ್ನ ಉಡುಗೊರೆ ಅಂತ ತಿಳ್ಕೊಳ್ಳಿ ಪುರೈತ್ರೆ ಕಾರ್ಯ ಮುಂದುವರಿಸಿ Thank you.
ಬಂದ್ ಮುರಿದೆಲ್ಲ ದೇವ್ರೇ ಅವೇನ್ ತಪ್ಪು ಮಾಡ್ದೋ ಅಂತ ಶಿಕ್ಷೆ ದೇವ್ರೆ ನಮ್ಗೆ ನಮ್ ಪಾಲಿನ ದೇವ್ರು ಬಂದ್ರು ನಮಸ್ಕಾರ ದೇವ್ರೆ ನಮಸ್ಕಾರ ಬಸಪ್ಪನವ್ರೆ ಊಟ ಬಟ್ಟೆ ಎಲ್ಲ ತಂದಿದ್ದಿ ಎಲ್ಲರಿಗೂ ಕೊಡಿಸ್ಬಿಡಿ ಆಗ್ಲಿ ಬುದ್ಧಿ ಬನ್ರಯ್ಯ ಬನ್ರಯ್ಯ ಬನ್ರಮ್ಮ ಎಲ್ಲರೂ ಬನ್ನಿ ಬನ್ರಯ್ಯ ಬಸಪ್ಪನವ್ರೆ ಅವರೆಲ್ಲರೂ ಒಬ್ಬರಾಗಿ ಬರ್ರಿ ಹೇಳಿ ಎಲ್ಲ ಸಾರ ಬನ್ರಪ್ಪ ಬನ್ರಿ ಬನ್ರಯ್ಯ ಎಲ್ಲ ಸಾರ ಬನ್ರಿ ಅಪ್ಪ ನಮ್ಮಂತ ಬಡವರ ಕಣ್ಣೀರೋಸೋ ನಿಮ್ಮಂತ ಉದಾರಿಗಳನ್ನ ಆ ದೇವರು ಚೆನ್ನಾಗಿ ಇಟ್ಟಿರ್ಲಿ ಹೊಸ್ತ ಮಕ್ಕಳಿಗೆ ಹೊಟ್ಟಿಗೆ ಅನ್ನ ಕೊಟ್ಟು ನಿಮ್ಮ ಹೊಟ್ಟೆ ತಣ್ಣಗಿರ್ಲಪ್ಪ ನಿಮ್ಮಂತ ಕೊಡುಗೈ ಕರ್ಣ 100 ವರ್ಷ ಬಾಳಪ್ಪ ನಮಸ್ಕಾರ ಬುದ್ಧಿ ನಮಸ್ಕಾರ ಸುಮ್ಮ ನಮಸ್ಕಾರ ಸುಮ್ಮ ಸತ್ಯಜಿತ್ ಇವ್ರಿಗೆಲ್ಲ ಟೆಂಪರರಿ ಗುಡ್ಸ್ಲ ಹಾಕೊಳ್ಳೋದಕ್ಕೆ ಒಂದಷ್ಟು ಹಣ ತಂದು ಕೊಟ್ಬಿಡಿ ಓಕೆ ಸರ್ ಸತ್ಯ ನಾಳೆ ಒಬ್ಬ ಒಳ್ಳೆ ಕಾಂಟ್ರಾಕ್ಟ್ ಬರಕ್ಕೆ ಹೇಳಿ ಆಯ್ತು ಸರ್ ಮನೆಗಳನ್ನ ದಾನವಾಗಿ ಕೊಟ್ಟರು ಒಂದು 3 ತಲೆಮಾರಾದ್ರೆ ನೆನೆಸ್ಕೊಳ್ಳೋ ಹಾಗಿರಬೇಕು ಬೈ ದಿ ಬೈ ನನ್ನ ಸೆಕ್ರೆಟರಿ ಪೋಸ್ಟ್ ಅಪಾಯಿಂಟ್ ಮಾಡಿ ಅಂತ ಹೇಳಿದ್ನಲ್ಲ ಏನಾಯ್ತು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ನ ಬರಕ್ಕೆ ಹೇಳಿದ್ದೀನಿ ಸರ್ ನೋಡಿ ಒಳ್ಳೆ ಬ್ರಿಲಿಯಂಟ್ ಆಗಿರೋನ್ನ ಸೆಲೆಕ್ಟ್ ಮಾಡಿ ಆಯ್ತು ಸರ್ ಡ್ರೈವರ್ ಮೊದಲು ಸತ್ಯ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟೋಣ ಬೇಡ ಸರ್ ನಾನೇ ಹೋಗ್ತೀನಿ ಸರ್ ಇಟ್ಸ್ ನೋ ಪ್ರಾಬ್ಲಮ್ ಹೋಗಪ್ಪ ಗುಡ್ ಶಾಟ್ ಮೈ ಡಿಯರ್ ಬ್ರದರ್ ಗುಡ್ ಶಾಟ್ ಏನೇ ಅರಗು ನೀನ್ ಯಾವತ್ತೂ ಇಟ್ ಗುರಿ ತಪ್ಪಲ್ಲ ಅನ್ನೋದು 100 ಕ್ಕೆ 100 ನಿಜ ಕಣಯ್ಯ ಅದಿರ್ಲಿ ಯಾವಾಗ ಬಂದೆ ಎಲ್ಲಿಂದ ಬಂದೆ ಇನ್ನೆಲ್ಲಿಂದ ಊಟಿಯಿಂದ ಈಗ ಅಲ್ಲೇ ತಾನೆ ರೇಸ್ ಸೀಸನ್ ನಡೀತಾ ಇರೋದು ಏನ್ ಸೀಸನ್ ಮುಗಿಯಕ್ ಮುಂಚೆನೆ ಹಾಜರಾಗ್ಬಿಟ್ಟಿದ್ಯಾ ಒಂದೆರಡು ದದ್ದಿ ಕುದುರೆಗಳು ನನ್ನ ಎಕ್ಸ್ಪೆಕ್ಟೇಷನ್ ಹಾಳು ಮಾಡ್ಬಿಟ್ಟು ಕಣಯ್ಯ ಸರಿ ದುಡ್ಡೆಲ್ಲ ಖರ್ಚಾಯ್ತು ಇನ್ನೇನು ಇದ್ದೇ ಇದೆಯಲ್ಲ ಭವತಿ ಭಿಕ್ಷಾಂದೇಹಿ ಅಂತ ಈ ನನ್ನ ತಮ್ಮನ ಹತ್ರ ಬಂದೆ ಇನ್ನ ನಿನ್ ತಮಾಷೆಯಾಗಿ ಮಾತಾಡೋದ್ ಬಿಟ್ಟಿಲ್ವಲ್ಲ ಮಿಸ್ ಸುಬ್ರಾಜ್ ಮೀಟ್ ಮೈ ಕಸಿನ್ ಬ್ರದರ್ ರಘುನಾಥ್ ನಮ್ ದೊಡ್ಡಪ್ಪನ ಮಗ ನೈಸ್ ಟು ಲ್ಯಾಟ್ ಮೀಟ್ ಯು ಇವನು ಜಾತಕ ಬರಿಬೇಕಾದ್ರೆ ಬೈ ಮಿಸ್ಟೇಕ್ ಕುದುರೆ ಪುಸ್ತಕದಲ್ಲಿ ಬರೆದು ಬಿಟ್ರು ಅವತ್ತಿಂದ ಎಲ್ಲೆಲ್ಲಿ ರೇಸಿಂಗ್ ಇದೆಯೋ ಅಲ್ಲೆಲ್ಲ ಇವನು ನೋಡ್ಬೋದು ಕುದುರೆ ಬಗ್ಗೆ ಏನೇ ಕೇಳಿದ್ರು ಕಣ್ಣು ಮುಚ್ಕೊಂಡು ಕನಸಿನಲ್ಲೂ ಹೇಳ್ಬಿಡ್ತಾನೆ ಅಷ್ಟು ಗೊತ್ತಿದ್ದು ಒಂದೊಂದು ಸಾರಿ ಲತ್ತೆ ಹೊಡೆಯುತ್ತೆ ಕಣಯ್ಯ ಬಟ್ ನಿನ್ನಂತ ಧಾರಾಳ ತಮ್ಮ ಇರಬೇಕಾದ್ರೆ ನನಗೇನೇ ಯೋಚನೆ ಮಿಸ್ಟರ್ ಸುಬ್ರಾಜ್ ನಮ್ಮಿಬ್ಬರನ್ನ ನೋಡಿದ್ರೆ ನಾವಿಬ್ರು ದಾಯಾದಿಗಳಂತ ಯಾರಾದ್ರೂ ಗುರುತಿಸಬಹುದಾ ನೋ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರು ಅಂತ ಹೇಳ್ತಾರೆ ಐ ಆಮ್ ಪ್ರೌಡ್ ಆಫ್ ಮೈ ಗ್ರೇಟ್ ಬ್ರದರ್ ಮಸ್ಕ ಹೊಡೆದಿ ಸಾಕು ನಾಳೆ ಬೆಳಗ್ಗೆ ಆಫೀಸ್ಗೆ ಬಾ ಚೆಕ್ ತಕೊಂಡು ಹೋಗುವಂತೆ ಆ ರಘು 10 ಗಂಟೆಗೆ ಸರಿಯಾಗಿ ಬಂದ್ಬಿಡು ನಾಳೆ ನನ್ನ ಸೆಕ್ರೆಟರಿನ ಅಪಾಯಿಂಟ್ ಮಾಡೋಕೆ ಇಂಟರ್ವ್ಯೂ ಇದೆ ಮ್ಯಾನೇಜರ್ ಸ್ವಲ್ಪ ಬಿಸಿ ಆಗಿರ್ತಾರೆ ಇಂಟರ್ವ್ಯೂನ ಸಂಜಯ್ ನನಗೆ ಇಂಟರ್ವ್ಯೂ ಮಾಡೋದು ಅಂದ್ರೆ ತುಂಬಾ ಇಷ್ಟ ನಾನು ಸೇರ್ಕೋತೇನೆ ಇಂಟರ್ವ್ಯೂಗೆ ಓಕೆ ಬನ್ನಿ ಕೂತ್ಕೊಳ್ಳಿ ನಿಮ್ಮ ಹೆಸರೇನು ಕಲ್ಪನಾ ವೆರಿ ಸ್ವೀಟ್ ನೇಮ್ ಜಸ್ಟ್ ಲೈಕ್ ಯು ಮೇಡಮ್ ನಿಮ್ಮ ಸೈಜ್ ಎಷ್ಟು ವಾಟ್ ಇದೇ ಪ್ರಶ್ನೆನ ಮರ್ಲಿನ್ ಮನ್ರೋ ಕೇಳಿದ್ರೆ ಅವಳು ಸ್ವೀಟ್ ಆಗಿ ಸ್ಮೈಲ್ ಕೊಡ್ತಾ ನನ್ನ ಸೈಜು 36 20 36 ಅಂತ ಹೇಳ್ತಿದ್ಲು ಪರವಾಗಿಲ್ಲ ಬಿಡಿ ನಿಮ್ಮ ಬಾಡಿ ಫಿಗರ್ ಸೈಜ್ ಎಷ್ಟು ಯಾಕೆ ಸರ್ ನೀವೇನಾದ್ರೂ ದರ್ಜಿ ಅಂತ ಇಟ್ಟಿದ್ದೀರಾ ಈ ಕೆಲಸಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅದರಿಂದ ನಾನು ಉತ್ತರ ಹೇಳಲ್ಲ ನೋಡಿ ಮಿಸ್ ನಿಮಗೆ ಕೆಲಸ ಸಿಗಬೇಕು ಕೈ ತುಂಬಾ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಇಲ್ವಾ ಕೆಲಸನ 36 24 30 ಸಮಾಜಕ್ಕೆ ಒಂದು ಕಳಂಕ ಕಂಪನಿಲಿ ಇಂಥ ಹಲಕಗಳಿರ್ತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ನೀವು ಸೆಕ್ರೆಟರಿ ಪೋಸ್ಟ್ಗೆ ಇಂಟರ್ವ್ಯೂ ಮಾಡ್ತಿದ್ದೀರೋ ಅಥವಾ ನಿಮ್ ಕೀಪ್ ಗೋ ನಿಮಗೆ ತೊಂದರೆ ಆಗಿದ್ದಕ್ಕೆ ನಮ್ಮ ಅಪಾಲಜಿ ನಿಮ್ಮನ್ನ
ನನ್ನ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾ, ನಾಳೆನೇ ಬಂದು ಡ್ಯೂಟಿ ಜಾಯ್ನ್ ಆಗಿ. ನಿನಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ನಮ್ದೇನು ಲೋಫರ್ ಕಂಪನಿ ಅಂತ ತಿಳ್ಕೊಂಡ್ಯಾ? ಒಬ್ಬ ಹೆಂಗಸಿಗೆ ಮರ್ಯಾದೆ ಕೊಡದಿರೋ ಕಂಪನಿಗೆ ಮಾನ ಮರ್ಯಾದೆ ಇರೋ ಯಾರು ಕೆಲ್ಸಕ್ಕೆ ಬರ್ತಾರೆ? ಬಯ್ಯೋ ಬಯ್ಯೋ, ಎಷ್ಟು ಬೇಕಾದ್ರೂ ಬಯ್ಯೋ. ನನ್ನ ನೀನು ಇವತ್ತೇ ಅಲ್ಲ, ಯಾವತ್ತೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನೊಬ್ಬ ಆಳವಾದ ಮನುಷ್ಯ, ನಾನು ಆಡೋ ಮಾತೇನು ಅದರ ಅರ್ಥನೇ ಬೇರೊಂದು. ಅಂದ್ರೆ ನಮ್ದು ಎಂಥ ರೆಸ್ಪೆಕ್ಟೇಬಲ್ ಕಂಪನಿ, ಅದರಲ್ಲೂ ನಿನಗೆ ಪಿ ಎ ಆಗಿ ಕೆಲಸ ಮಾಡೋಕೆ ಯಾವುದಾದ್ರೂ ಚಾಲು ಹುಡುಗಿ ಸೇರ್ಕೊಂಡು ಹಣದಾಸೆಗೋಸ್ಕರ ನಿನಗೆ ಗಾಳ ಹಾಕ್ಬೋದು. ಅದಕ್ಕೆ ಇವಳು ಯಾವ ಟೈಪು ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ನೀನಂತ ಮಿಸ್ಟೇಕ್ ಮಾಡ್ಕೊಂಡೆ. ನಾನು ಅವಳ ಇಷ್ಟಪಟ್ಟಿದ್ರೆ ಎಲ್ಲರೂ ಎದುರಿಗೂ ಪ್ರಯತ್ನ ಪಡ್ತಿದ್ನ? ಹೋಟ್ಲಿಗೆ ಕರ್ಸ್ಕೂತಿದ್ದೆ. ಇಷ್ಟು ಸಿಂಪಲ್ ಆದ ವಿಷಯ ನಿನ್ ತಲೆ ಹತ್ತಿಲ್ವಾ? ನಿನ್ನ ಹಾಗೆ ನನಗೆ ಒಳಗೊಂದು ಹೊರಗೊಂದು ಇಟ್ಕೊಳಕ್ ಸಾಧ್ಯ ಇಲ್ಲ, ಅದ್ ನನಗೆ ಗೊತ್ತಾಗೋದು ಇಲ್ಲ. ಸರ್, ಆ ಸ್ಲಮ್ನವ್ರಿಗೆ ಬಟ್ಟೆ ಹಂಚಿದ್ವಲ್ಲ, ಆ ಬಿಲ್ ಬಂದಿದೆ. ಹೌದಾ? ಎಷ್ಟು? 60,000 ರೂಪಾಯಿ ಆಗಿದೆ. ಓಕೆ. ಅವ್ರಿಗೆಲ್ಲ ಫುಡ್ ಪ್ಯಾಕೆಟ್ ಹಂಚಿದ್ದು 18,000 ರೂಪಾಯಿ ಆಗಿದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀವು ಹೇಳಿದಾಗೆ ಕಾಲನಿ ಪ್ಲಾನ್ನ ಕಾರ್ಪೊರೇಷನ್ ಅಪ್ರೂವಲ್ ಕಳಿಸಿದ್ದೀನಿ ಸರ್. ಅದರ ಎಸ್ಟಿಮೇಟ್ ಎಷ್ಟಾಗ್ಬೋದು? ಎಲ್ಲ ಸುಮಾರು 15 ಲಕ್ಷ ರೂಪಾಯಿ ಆಗುತ್ತೆ ಸರ್. 15 ಲಕ್ಷ? ಓಕೆ, ಗೋ ಅಹೆಡ್. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಬಡವ್ರ ಮನೆ ಅಂತ ಅಸಡ್ಡೆ ಮಾಡಬೇಡಿ. 5 ಲಕ್ಷ ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಗಟ್ಟಿಯಾಗೆ ಕಟ್ಟಿ. ಓಕೆ ಸರ್. ಸತ್ಯಜಿತ್, ಇವ್ರಿಗೊಂದು 5 ಲಕ್ಷ ರೂಪಾಯಿ ಅಡ್ವಾನ್ಸು, ನಮ್ಮ ಅಣ್ಣಂಗೊಂದು 50,000 ರೂಪಾಯಿ, ಇದನ್ನೆಲ್ಲ ನೀವೇ ಫಿಲಪ್ ಮಾಡಿಕೊಟ್ಬಿಡಿ. ಓಕೆ ಸರ್. ಬರ್ತೀನಿ ಸರ್. ಶಬಾಷ್ ತಮ್ಮಯ್ಯ, ಶಬಾಷ್. ಎಲ್ಲರೂ ನಿನ್ನ ದಾನಶೂರು ಕರ್ಣ ಅಂತ ಹೊಗಳ್ತಿರ್ತಾರೆ, ಅದು ಕೇಳೋದಕ್ಕೇನು ಚೆನ್ನಾಗಿರುತ್ತೆ. ಅವ್ರು ಕೇಳಿದಾಗ ನೀನು ಕೊಡ್ತಾ ಹೋದ್ರೆ ನಾಳೆ ನಿನ್ನ ಹೆಂಡತಿ ಮಕ್ಕಳು ಗುಳಿಯೋದು ಚಿಕ್ಕ ನಾಯಕನಲ್ಲಿ ಬೆಳ್ಳಿ ಕಪ್ಪು, ಅದೇ ತೆಂಗಿನ ಚಿಪ್ಪು. ಈಗ ನಿನ್ನ ಹೊಗಳಿ ನಿನ್ನ ತಲೆ ಬೋಳಿಸ್ತಾ ಇರು ಈ ಜನ, ನಾಳೆ ನೀನು ಬರಗೈ ಆದ್ಮೇಲೆ ನೀನು ಸಹಾಯಕ್ಕೆ ಬರ್ತಾರೆ ಅಂತ ತಿಳ್ಕೊಂಡಿದ್ಯಾ? ಬತ್ ಹೋದ ಕೆರೆಯಲ್ಲಿ ಮೀನು ಇರಲ್ಲ, ಅದನ್ನ ಹಿಡಿಯ ಕೊಗ್ರನು ಬರಲ್ಲ. ದಾನ ಧರ್ಮಕ್ಕೂ ಲಿಮಿಟ್ ಇಲ್ಲದೆ ಹೋದ್ರೆ ನೀನು ಖಾಲಿ, ನಿನ್ನ ನಂಬ್ಕೊಂಡಿರೋ ನಾನು ಖಾಲಿ. ಉಮೇಶ, ಕೂಲ್ ಡ್ರಿಂಕ್ಸ್ ತಾಂಬ. ನಿನ್ನ ಉಪದೇಶಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಮಾತಾಡಿದ್ಯಾ, ಗಂಟ್ಲೆಲ್ಲ ಒಣಗೋಗಿರ್ಬೋದು. ಇದನ್ನ ತಗೋ. ಪರವಾಗಿಲ್ಲ ತಗೋ. ರಘು, ಬಡವ್ರಿಗೆ ಸಹಾಯ ಮಾಡಿ ಅವ್ರ ಕಣ್ಣಲ್ಲಿ ಬರೋ ಕೃತಜ್ಞತೆ ನೋಟ ನೋಡಿ ಸಂತೋಷ ಪಡೋದು ನನ್ನ ಜಾಯಮಾನ. ಕುದುರೆ ಬಾಲಕ್ಕೆ ಹಣ ಕಟ್ಟಿ ನೋಡಿ ಸಂತೋಷ ಪಡೋದು ನಿನ್ನ ಜಾಯಮಾನ. ಒಬ್ಬೊಬ್ಬರದ್ದು ಒಂದೊಂಥರ ರೀತಿ, ನನ್ನ ರೀತಿ ನನಗೆ ಬಿಟ್ಬಿಡು. ಹಾ, ನೋಡು, ಚೆಕ್ ರೆಡಿ ಆಗಿರಬೇಕು, ತಗೊಂಡೋಗು. ಪಾಪ, ಊಟಿಲಿ ನೀನಿಲ್ಲ ಅಂತ ಕುದುರೆಗಳೆಲ್ಲ ಅಳತಾ. ಯಾರು? ಓ, ಶೆಟ್ರು. ಬನ್ನಿ ಬನ್ನಿ. ಹೋಗ್ಲಿ ಪಾಪ, ನಮ್ಮ ಮೇಷ್ಟ್ರಲ್ವಾ, ಇವತ್ತಲ್ಲ ನಾಳೆ ತೀರಿಸ್ತಾರೆ ಅಂತ 6 ತಿಂಗಳಿಂದ ದಿನಸಿ ಸಾಲ ಕೊಡ್ತಾನೇ ಇದ್ದೀನಿ. ನಿಮ್ಮ ಬಾಕಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಲ್ಲಿ ಕೆಲಸಕ್ಕೆ ಕಾಯ್ತಿರೋ ಕ್ಯಾಂಡಿಡೇಟ್ ತರ ದಿನ ಬೆಳಿತಾನೆ ಇದೆಯಲ್ರಿ. ನೋಡಿ, ಇನ್ನು ಸ್ವಲ್ಪ ದಿವಸ ತಡೀರಿ, ನನ್ನ ಮಗಳಿಗೆ ಕೆಲಸ ಸಿಕ್ಬಿಟ್ರೆ ನಿಮ್ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಅಯ್ಯ, ನಿಮ್ಮ ಮಗಳಿಗೆ ಕೆಲಸ ಸಿಗೋದು, ಬಿ ಡಿ ಎ ಆಫೀಸ್ನಲ್ಲಿ ಬೇಗ ಸೈಟ್ ಸಿಗೋದು, ಎರಡು ಒಂದೇ. ಬೇ, ಇನ್ನೊಂದು ವಾರ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ನಿಮ್ ಸಾಲ ತೀರಿಸದೆ ಹೋದ್ರೆ ನಾನು ಸುಮ್ಮನಿರೋಲ್ಲ. ನನಗೆ ಸಂಜಯ್ ಎಂಟರ್ಪ್ರೈಸಸ್ ನಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಸಿಕ್ಬಿಡ್ತಪ್ಪ. ಹೌದೇನಮ್ಮ, ದೇವರು ಕೊನೆಗೂ ನಮ್ಮ ಮೇಲೆ ಕರುಣೆ ತೋರಿಸಿದಮ್ಮ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್ ಸರ್. ಎನಿ ಪ್ರಾಬ್ಲಮ್? ಇವನು ಅಶೋಕ್ ಅಂತ, ತುಂಬಾ ಬಡವ್ರ ಮನೆ ಹುಡುಗ, ಬಿ ಕಾಂ ಫಸ್ಟ್ ಕ್ಲಾಸ್ ಪಾಸ್ ಮಾಡಿದ್ದಾನೆ ಸರ್. ನನಗೂ ಬಸ್ ಸ್ಟ್ಯಾಂಡ್ ಬೇಕಾಗಿತ್ತು, ತಾವು ಇವನು ಅಪಾಯಿಂಟ್ ಮಾಡಿದ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ಎನಿ ಎಕ್ಸ್ಪೀರಿಯನ್ಸ್ ಅಶೋಕ್? ಐ ವಿಲ್ ಕೌಂಟರ್ ಸರ್. ಅಷ್ಟೇ ತಾನೇ? ಗೋ ಹೆಡ್, ವೆಲ್ಕಮ್ ಟು ಅವರ್ ಕಂಪನಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯಜಮಾನ್ರೇ, ನಿಮ್ಮನ್ನ ಒಂದು ಮಾತು ಕೇಳ್ತೇನೆ, ಮತ್ತೆ ನೀವು ಸಿಟ್ಟಾಗಬಾರದು. ಏನ್ ಸಂಬಳ ಜಾಸ್ತಿ ಮಾಡ್ಬೇಕಾ? ಬೆಂಕಿ ಹಾಕಿ ಆ ಸಂಬಳಕ್ಕೆ. ಅಲ್ಲ ಯಜಮಾನ್ರೆ,
ನೀವು ಈ ಸೌಟುದ್ದ ಹುಡುಗನಾಗಿದ್ದಾಗಿದ್ದ ನಿಮ್ಮನ್ನು ಹೆಗಲ ಮೇಲೆ ಹೊತ್ತುಕೊಂಡು ಇಷ್ಟು ದೊಡ್ಡವರಾಗಿ ಬೆಳೆಸೋವರೆಗೂ ನಾನು ನಿಮ್ಮ ಮನೆಯಲ್ಲಿ ನಿಮ್ಮವನಾಗಿದ್ದೇನೆ. ಸಂಬಳದ ಬಗ್ಗೆ ನಾನು ಯಾವತ್ತಾರು ವಿಚಾರ ಮಾಡಿದ್ದೇನಾ? ಇಲ್ಲ. ಮತ್ತೆಂತದು ಅಷ್ಟು ದೊಡ್ಡ ವಿಚಾರ ನೀವು ನನ್ನಲ್ಲಿ ಮಾತಾಡಲ್ಲ? ತಪ್ಪಾಯ್ತು ಬಿಟ್ರೆ, ಚಿಕ್ಕನ್ನಲ್ಲಿ ತಂದೆ ತಾನೆ ಕಳ್ಕೊಂಡು ತಬ್ಬಲಿ ಆಗಿದ್ದ ನನ್ನನ್ನ ದೊಡ್ಡವನಾಗಿ ಬೆಳೆಸಿದ್ದೆ ನೀವು, ತಮಾಷೆ ಕೇಳಿದೆ ಅಷ್ಟೇ. ಹೋಗ್ಲಿ, ಹೇಳಕ್ ಬಂದ ವಿಚಾರ ಏನಂತ ಹೇಳಿ. ಮದುವೆ ಆಗಬೇಕು. ನಿಮಗ? ನನಗೆಲ್ಲ ಹೇಳಿದ್ದು ಯಜಮಾನ್ರೆ, ನಿಮಗೆ ಹೇಳಿದ್ದು ನಾನು. ಈಗಿನ ಕಾಲದ ಹುಡುಗರು ಕಾಲೇಜಿಗೆ ಹೋಗುದಕ್ಕಿಲ್ಲ, ಆಗಲೇ ಲವ್ ಗವ್ ಅಂತ ಮಾಡಿ ಮೂರು ಕಾಸು ಹುಡುಗ ಶಕ್ತಿ ಇರುವುದಿಲ್ಲ, ಅಪ್ಪ ಅಮ್ಮನೆ ಗೊತ್ತಿಲ್ಲದೆ ಮದುವೆ ಮಾಡಿಕೊಳ್ತಾರೆ. ನಿಮಗೆ ಎಲ್ಲಾ ಇದ್ದು ನೀವು ಯಾಕೆ ಮದುವೆ ಮಾಡ್ಕೊಳ್ಳಲ್ಲ ಅಂತೀರಿ? ಏನ್ ಮಾಡೋದು ಬಿಟ್ರೆ, ಮದುವೆ ಅನ್ನೋದು ಕಾಲ ಕೂಡಬಾರ್ದೆ ಆಗೋ ಕೆಲಸನ? ಮದುವೆಗಳೆಲ್ಲ ಸ್ವರ್ಗದಲ್ಲೇ ಆಗಿರುತ್ತೆ ಅನ್ನೋ ಗಾದೆ ಕೇಳಿಲ್ವಾ? ಹಾಗಾದ್ರೆ ಅಡಿಗೆ ಸ್ವರ್ಗದಲ್ಲಿ ಮಾಡಿಕೊಳ್ಳಿ, ನಾನು ಇವತ್ತಿಂದ ಅಡಿಗೆ ಮಾಡುವುದಿಲ್ಲ. ಕೋಪಿಸ್ಕೊಂಡ್ಬಿಡಿ ಬಿಟ್ರೆ. ಯಜಮಾನ್ರೆ, ಒಂದು ಮಾತು ಹೇಳ್ತಾನೆ, ಹೆಣ್ಣಿಲ್ಲದ ಮನೆ ಕುಂಕುಮ ಇಲ್ಲದ ಹಣೆ, ಉಪ್ಪಿಲ್ಲದ ಸಾರು ಇದ್ದ ಹಾಗೆ ಗಮ್ಮತ್ತಿರುವುದಿಲ್ಲ. ಏನಿದೆ ಈ ಮನೆಯಲ್ಲಿ? ಒಂದು ಬಳೆ ಸೌಂಡ್ ಉಂಟಾ? ಒಂದು ಗೆಜ್ಜೆ ಸೌಂಡ್ ಉಂಟಾ? ರಿಸೆಪ್ಷನಿಸ್ಟ್ ಇಲ್ಲದ ಫೈವ್ ಸ್ಟಾರ್ ಹೋಟ್ಲ್ ಇದ್ದಾಗಿದೆ. ಯಜಮಾನ್ರೆ, ನೀವು ಮದುವೆಗೆ ಒಪ್ಪಿಕೊಳ್ಳುವವರೆಗೂ ನಾನು ಊಟ ಮಾಡುವುದಿಲ್ಲ, ಆಣ ಮಾಡಿ ಹೇಳ್ತಾರೆ. ಹಠ ಮಾಡಬೇಡಿ ಬಿಟ್ರೆ, ಯೋಚನೆ ಮಾಡಕ್ಕಾದ್ರೂ ಟೈಮ್ ಬೇಡವಾ? ಎಂತದು ಟೈಮು? ಟೈಮ್ ಎಂತದು? ಎಷ್ಟು ದಿವಸ ತೆಗೆದುಕೊಂಡು ಸಾಲದೇನು? ಆಲ್ ರೈಟ್, ನಾನು ಈಗ ಮದುವೆಗೆ ಒಪ್ಕೋತೀನಿ, ಆದ್ರೆ ನೀವು ಹೇಳದಾಗಿ ಈ ಮನೆ ಬೆಳಗುವಂತ ಹುಡುಗಿ ಸಿಕ್ಕಿದ್ರೆ ಮಾತ್ರ. ಸಂತೋಷ ತಾನೆ? ಆಯ್ತಾಯ್ತು. ಹಾ ಹಾ, ಕೂತ್ಕೊಳ್ಳಿ. ಈಗ ವಿ ಅಶ್ಯೂರ್ ಯು ಟು ಡೆಲಿವರಿ ಆಸ್ ಪರ್ ದ ಶೆಡ್ಯೂಲ್ ಡೇಟ್. ಹಲೋ. ಹಾ ಹಾ, ಓ ಮಿಸ್ ಸಿನ್ಹಾ, ಓಕೆ. ಹಾ ಬೋಲಿಯೆ. ವಾಟ್? ಆನಿವರ್ಸರಿ? ಕನ್ಗ್ರಾಚುಲೇಷನ್ಸ್. ವಾಟ್? My chief guest? No, I can't make it. Please look for a senior man, yeah. Achcha. Okay, Mrs. Sinha. Achcha, I will definitely make it. Yeah, main zarur aaunga. Okay, bye. Miss? Sir? Nane ne heltide? By the by, for future orders, we are eagerly awaiting. Hope we serve you the best. Miss Kalpana? ಏನ್ ಅಶೋಕ್? ಇವತ್ ನಮ್ ಕಾಲೇಜ್ ನಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಆನಿವರ್ಸರಿ ಫಂಕ್ಷನ್ ಇದೆ, ನೀವು ಖಂಡಿತ ಬರ್ತೀರಾ ತಾನೆ? ಐಮ್ ಸಾರಿ, ಬರೋಕ್ಕಾಗಲ್ಲ. ಬೇಗ ಮನೆಗೆ ಹೋಗ್ಬೇಕು, ನಮ್ ತಂದೆಗೆ ಮೈ ಹುಷಾರಿಲ್ಲ. ಓಕೆ, ಇಟ್ಸ್ ಆಲ್ ರೈಟ್, ಬರ್ತೀನಿ. ನಮಸ್ಕಾರ ಅಮ್ಮ. ನೀವಾ? ನನ್ ನೋಡೋದಕ್ ನೀವೇ ಬರ್ತೀರಾ ಅಂತಿದ್ದೆ, ಬರ್ಲಿಲ್ಲ, ಅದಕ್ ನಾನೇ ಬಂದ್ಬಿಟ್ಟೆ. ಯಾಕೆ? ಏನಮ್ಮ, ನನ್ನ ದಿನಸಿ ಅಂಗಡಿನಲ್ಲಿ ಸಾಮಾನು ಸಾಲಕ್ಕೆ ತಗೊಂಡಿದ್ದ ಆಗಲೇ ಮರ್ತೋಯ್ತೇನು? ಅದು ಮರ್ತಿಲ್ಲ. ನೀವಿನ್ಮೇಲೆ ಸಾಲ ಕೊಡೋಕಾಗಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಮರ್ತಿಲ್ಲ. ನೋಡಿ, ನನಗೂ ಇದುವರೆಗೂ ಕಾದು ಕಾದು ಸಾಕಾಗೋಯ್ತು, ಇನ್ನು ನನ್ನ ಕೈಯಿಂದ ಕಾಯೋಕ್ ಸಾಧ್ಯ ಇಲ್ಲ. ಇವತ್ತೇ ನನ್ನ ಹಣ ಕೊಟ್ಬಿಡಿ. ಕೊಟ್ಬಿಡಿ ಅಂತ ಕೊಡೋಕೆ ಹಣ ಬೇಡವಾ? ನಾನು ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ. ಇಲ್ಲೇನ್ರಿ ನೋಡ್ತಿದ್ದೀರಾ? ಎಲ್ಲ ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನೋಡಿ, ತಿಂಗಳಾದ್ಮೇಲೆ ನನಗೆ ಸಂಬಳ ಬರುತ್ತೆ, ಕೊಡ್ತೀನಿ. ಇನ್ನೂ ಒಂದು ತಿಂಗಳ? ಅದೆಲ್ಲ ಆಗೋದಿಲ್ಲಮ್ಮ. ಬೇಕಾದ್ರೆ ಆಫೀಸ್ನಲ್ಲಿ ಅಡ್ವಾನ್ಸ್ ಕೇಳಿ, ಇಲ್ಲ ಯಾರತ್ತಾದ್ರೂ ಸಾಲ ಕೇಳಿ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನನಗಿವತ್ತು ಹಣ ಬೇಕೇ ಬೇಕು. ನೋಡಿ, ಇಷ್ಟು ದಿನನೇ ತಡ್ಕೊಂಡ್ರಿ, ದಯವಿಟ್ಟು ಇನ್ನೊಂದು 15 ದಿನ ತಡ್ಕೊಳ್ಳಿ, ನನ್ ಸಂಬಳ ಬರುತ್ತೆ, ತಂದ್ಕೊಡ್ತೀನಿ. ಇಲ್ಲಿ ಬಂದು ನನ್ ಮಾನ ತೆಗಿಬೇಡಿ ಪ್ಲೀಸ್. ನಿಮ್ ಮಗಳಿಗೆ ಯಾರಾದ್ರೂ ಹೀಗೆ ಪಬ್ಲಿಕ್ ನ ಲವ್ ಮಾನ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತಿತ್ತು? ನನ್ನ ನಿಮ್ ಮಗಳು ಅಂತ ತಿಳ್ಕೊಂಡು ಒಂದ್ 15 ದಿನ ಟೈಮ್ ಕೊಡಿ. ಸರಿ, ಸೆಂಟಿಮೆಂಟ್ ಟಚ್ ಮಾಡ್ತಾ ಇದ್ಯಾ? 1ನೇ ತಾರೀಕು ಖಂಡಿತ ಹಣ ತಂದು ಕೊಡ್ಬೇಕು, ಬರ್ತೀನಿ. ಆ
ಅಮ್ಮ ಕಲ್ಪನಾ, ನಿಮ್ಮ ಹಳೆ ಸಾಲದ ಬಾಕಿ ಎಲ್ಲ ನಿಮ್ಮ ಆಫೀಸ್ ಬಾಸೆ ತೀರಿಸ್ಬಿಟ್ಟಿದಾರಮ್ಮ. ಅಷ್ಟೇ ಅಲ್ಲ, 3 ತಿಂಗಳಿಗೆ ಆಗೋಷ್ಟು ಪದಾರ್ಥಗಳನ್ನ ತಗೊಂಡೋಗಿ ಕೊಡಿ ಅಂತ ಆರ್ಡರ್ ಮಾಡ್ಬಿಟ್ಟಿದಾರಮ್ಮ. ವಾಟ್? ನನ್ನ ಬಾಕಿನ ನಮ್ಮ ಆಫೀಸ್ ಬಾಸ್ ತೀರಿಸಿದ್ರ? ಸ್ವಾಮಿ, ನಿನ್ನ ಪವಾಡದಿಂದ ಈ ಮನೆಯಲ್ಲಿ ನಿನಗೆ ದೀಪ ಹಚ್ಚು ಅಂತ ಒಂದು ಹೆಣ್ಣನ್ನು ಕಳಿಸಬಾರದೆ ಕೃಷ್ಣ. ಬಂದೆ. ವಾಯ್, ಏನು ಅಂದ, ಏನು ಚಂದ, ಒಳ್ಳೆ ಅಪ್ಸರ ಇದ್ದಾಗಿದ್ದಾಳಲ್ಲ ಹುಡುಗಿ. ನನ್ನ ಪ್ರಾರ್ಥನೆ ಇಷ್ಟು ಬೇಗ ಸ್ಯಾಂಕ್ಷನ್ ಮಾಡಿಬಿಟ್ಟಿಯಪ್ಪ. ಈ ಮನೆ ಬೆಳಗಕ್ಕೆ ಹೆಣ್ಣನ್ನು ತಕ್ಷಣ ಕಳಿಸ್ಬಿಟ್ಟಿಯ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ಯಜಮಾನ್ರಿ ತಾರ, ನಾನು ಅವರನ್ನು ಸ್ವಲ್ಪ ನೋಡ್ಬೇಕಾಗಿತ್ತು. ನೀವು ಯಜಮಾನರ ನೋಡ್ಲಿಕ್ಕೆ ಬಂದದ್ದ? ನನಗೆ ಗೊತ್ತುಂಟು ನೀವು ಅವರು ನೋಡ್ಲಿಕ್ಕೆ ಬಂದಿದ್ದೀರಿ. ಸ್ವಲ್ಪ ಇರಮ್ಮ, ಬಲಗಾಲಿಟ್ಟು ಒಳಗೆ ಬಂದಿ. ಯಾಕೆ? ಎಲ್ಲ ಒಳ್ಳೇದಾಗ್ತದೆ. ನನಗೆ ಗೊತ್ತುಂಟು ಆ ಕೃಷ್ಣನೇ ನಿಮ್ಮನ್ನು ಕಳಿಸಿರುವುದು. ಆ ಮುರಳಿದರ ಅವನು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಬನ್ನಿ 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 ಬನ್ನಿ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಇಲ್ಲ ಇಲ್ಲ, ಆ ಕೃಷ್ಣನೇ ನಿಮ್ಮನ್ನು ಕಳಿಸಿರುವುದು. ಹೌದು, ನಿಮಗೆ ಮದುವೆ ಆಗಿದೆಯಾ? ಇಲ್ಲ. ಹಾಗಾದ್ರೆ ಆ ಕೃಷ್ಣನೇ ಕಳಿಸಿರೋದು. ಯಾವ ಕೃಷ್ಣ? ನಮ್ಮ ಉಡುಪಿಯ ಕೃಷ್ಣ, ಗೋಪಾಲ ಕೃಷ್ಣ. ವಾಯ್ ಯಜಮಾನರೇ, ಯಜಮಾನರೇ ಬೇಗ ಬನ್ನಿ, ನಾನು ಹೋಗಿ ಬಿಸಿ ಕಾಫಿ ತರ್ತೇನೆ. ಕಲ್ಪನಾ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸಮಾಚಾರ, ಮನೆಗೆ ಹುಡ್ಕೊಂಡ್ ಬಂದ್ಬಿಟ್ಟಿದಿರಲ್ಲ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸರ್. ವಿಷಯ ಏನಂತ ಆಫೀಸ್ ಅಲ್ಲಿ ಹೇಳ್ಬೋದಾಗಿತ್ತಲ್ಲ, ಇಷ್ಟು ಬರತ್ತಂದ್ರೆ ಯಾಕೆ ನೋಡ್ರಿ? ಆಫೀಸ್ ಮೇಲೆ ಹೇಳೋಕಾಗಲ್ಲ ಸರ್, ಅದು ನಿಮ್ ಕಿವಿಗೆ ಮಾತ್ರ ಬೀಳುವಂತ ವಿಷಯ. ಇಸ್ ಇಟ್ ಸರ್? ನಾನು ಅಧಿಕ ಪ್ರಸಂಗತನ ಮಾಡ್ತಿದ್ದೀನಿ ಅಂತ ದಯವಿಟ್ಟು ತಿಳ್ಕೋಬೇಡಿ. ನಾನು ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ. ಗೋ ಅಹೆಡ್. ನಿಮ್ಮ ಮ್ಯಾನೇಜರ್ ನಿಮ್ಮ ಮುಂದೆ ತಂದಿಡೋ ಡಾಕ್ಯುಮೆಂಟ್ಸ್ಗೆ ನೀವು ಓದ್ದೆ ಸೈನ್ ಮಾಡ್ತೀರಾ? ಬ್ಲಾಂಕ್ ಶೀಟ್ಗಳಿಗೆ, ಬ್ಲಾಂಕ್ ಚೆಕ್ಗಳಿಗೆ ಸಹ ನೀವು ಸಿಗ್ನೇಚರ್ ಹಾಕ್ತೀರಾ? ಯಾರು ಎಷ್ಟೇ ನಂಬಿಕಸ್ತರಾದ್ರೂ ಇದು ಒಳ್ಳೆ ಅಭ್ಯಾಸ ಅಲ್ಲ ಸರ್. ದಯವಿಟ್ಟು ಯಾವುದು ಏನು ಅಂತ ಓದ್ ನೋಡದೆ ನೀವು ಸೈನ್ ಮಾಡಬೇಡಿ. ಇದೊಂದೇ ನನ್ನ ರಿಕ್ವೆಸ್ಟ್. ನೋಡಿ ಮಿಸ್ ಕಲ್ಪನಾ, ನಮ್ಮ ಮ್ಯಾನೇಜರ್ ಸತ್ಯಜಿತ್ ನಿಯತ್ತಿನ ಮನುಷ್ಯ. ಅವ್ರು ಮೋಸ ಮಾಡಲ್ಲ, ದ್ರೋಹನ ಬಗೆಯಲ್ಲ. ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ಯಾಕೆ ಅಂದ್ರೆ ಅವ್ರು ತುಂಬಾ ವರ್ಷಗಳಿಂದ ನನ್ನ ಹತ್ರ ಕೆಲಸ ಮಾಡ್ತಿದ್ದಾರೆ. ಅದು ಅಲ್ಲದೆ ಮತ್ತೊಬ್ಬರ ಮೇಲೆ ನಂಬಿಕೆ ಇಡೋದೇ ಈ ಸಂಜಯ್ ಸ್ಪೆಷಾಲಿಟಿ. ಇರಬಹುದು ಸರ್, ಪರಿಸ್ಥಿತಿ ಯಾವಾಗ ಯಾರನ್ನ ಹೇಗೆ ಬದಲಾಯಿಸುತ್ತೋ ಹೇಳೋಕಾಗಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದಲ್ವೇ? ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಕಾಗದ ಪತ್ರ ಆದ್ರೂ ಅದನ್ನ ಒಂದ್ಸಲ ಓದ್ ನೋಡಿ ಸೈನ್ ಹಾಕೋದು ಒಳ್ಳೇದು. ಅದ್ ನಿಮಗೂ ಕ್ಷೇಮ, ನಿಮ್ ಕೈ ಕೆಳ ಕೆಲಸ ಮಾಡೋ ಎಲ್ರಿಗೂ ಕ್ಷೇಮ. ನನ್ನ ಸೆಕ್ರೆಟರಿ ಆಗಿದ್ದಕ್ಕೆ ನಿಮ್ಮ ಅಭಿಪ್ರಾಯನ ಯಾವ ಸಂಕೋಚನೆಯಿಂದ ಹೇಳ್ತಾ ಇದ್ದೀರಾ? ಓಕೆ, ಐ ಅಪ್ರಿಷಿಯೇಟ್ ಇಟ್. ನಿಮ್ಮ ಅಡ್ವೈಸ್ನ ನಾನು ಫಾಲೋ ಮಾಡ್ತೀನಿ. ಆಮೇಲೆ ಇನ್ನೇನಾದ್ರೂ ವಿಷಯ ಇದೆಯಾ? ಇದೆ ಸರ್, ಆದರೆ ಅದು ಪರ್ಸನಲ್ ವಿಷಯ. ಇಟ್ಸ್ ಆಲ್ ರೈಟ್, ಯು ಕ್ಯಾನ್ ಟೆಲ್ ಮೀ. ಸರ್, ನಾನು ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಸಂಬಳ ಕೊಡ್ತಾ ಇದ್ದೀರಾ? ಆದರೆ ನೀವು ನಿಮ್ಮ ಪ್ರಾವಿಷನ್ ಸ್ಟೋರ್ಸ್ನ ಬಾಕಿ ಎಲ್ಲ ತೀರಿಸಿದ್ರಂತೆ, ಅದು ಸರಿಯಲ್ಲ. ಲುಕ್ ಮಿಸ್ ಕಲ್ಪನಾ, ಅವತ್ತ ಮನುಷ್ಯ ಬಂದು ನಿಮ್ಮನ್ನು ಬಾಯಿಗೆ ಬಂದಂಗೆಲ್ಲ ಅಂತಿದ್ನಲ್ಲ, ಅದು ನನಗೆ ಚೆನ್ನಾಗಿ ಕಾಣಲಿಲ್ಲ. ಅದಕ್ಕೆ ಜಸ್ಟ್ ಹೆಲ್ಪ್ ಅಷ್ಟೇ. ಅದೇನಾದರೂ ಆಗಲಿ ಸರ್, ಇದು ನನ್ನ ಸ್ವಂತದ ಸಮಸ್ಯೆ. ದಯವಿಟ್ಟಿನ ಮೇಲೆ ಹೀಗೆ ಮಾಡಬೇಡಿ ಸರ್. ಅವನಿಗೆ ಎಷ್ಟು ಕೊಟ್ಟಿದ್ದೀರೋ ಅದನ್ನು ನನ್ನ ಸಂಬಳದಲ್ಲಿ ಹಿಡ್ಕೊಂಡು ಬಾಕಿ ಕೊಟ್ಟರೆ ಸಾಕು. ನಾನು ಹೆಚ್ಚಿಗೆ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಅಮ್ಮ ಭಾಗ್ಯಲಕ್ಷ್ಮಿ. ನನ್ನ ಹೆಸರು ಕಲ್ಪನಾ. ಅದು ನನ್ನ ಕಲ್ಪನೆ ಹೆಸರು. ಕಾಫಿ ತೆಗೆದುಕೊಳ್ಳಮ್ಮ. ಅಂದಹಾಗೆ ಸರ್, ನಿಮ್ಮ ಇವತ್ತಿನ ಪ್ರೋಗ್ರಾಮ್ ಲಿಸ್ಟು? ಅದಿರಲಿ, ಕಾಫಿ ತೆಗೆದುಕೊಳ್ಳಮ್ಮ. ಪ್ರತಿದಿನ ಯಜಮಾನರು ಪ್ರೋಗ್ರಾಮ್ ಲಿಸ್ಟ್ ಏನೋ ಹಾಕಿ ಕೊಡ್ತಾ ಇದೀಯಾ, ಅವ್ರ ಲೈಫ್ ಪ್ರೋಗ್ರಾಮ್ ಲಿಸ್ಟ್ ಯಾವಾಗಮ್ಮ ಹಾಕಿ ಕೊಡೋದು? ಏನ್ ಹೇಳ್ತಾ ಇದ್ದೀರಾ ನೀವು? ಹೇಳಿದ್ದು ನಮ್ ಭಟ್ರು ಯಾವಾಗ್ಲೂ ಹಾಗೆ ಮಾತಾಡೋದು. ಹಾ, ಮರ್ತ್ಬಿಟ್ಟಿದ್ದೆ, ನಾಳೆ ನನ್ನ ಬರ್ತ್ಡೇ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಮೈ ವಿಶಸ್ ಇನ್ ಆಂಟಿಸಿಪೇಷನ್ ಸರ್. ಥ್ಯಾಂಕ್ ಯು. ನನ್ನ ಬರ್ತ್ಡೇನ ಅನಾಥಾಶ್ರಮದಲ್ಲಿ ಮಕ್ಕಳ ಜೊತೆಲಿ ಸೆಲೆಬ್ರೇಟ್ ಮಾಡೋದು ರೂಢಿ. ನಾನು ಹೋಗ್ಬೇಕಾದ್ರೆ ಮಕ್ಕಳಿಗೆ ಪುಸ್ತಕ ಬಟ್ಟೆನೆಲ್ಲ ತಗೊಂಡು ಹೋಗ್ಬೇಕು, ಜೊತೆಗೆ ನೀವು ಬನ್ನಿ. ಸರಿ ಸರ್. ವಾ, ಚಂದ ಉಂಟು. ಹಾಯ್ ರಾಯರೇ, ಹುಡುಗಿ ಮಹಾಲಕ್ಷ್ಮಿ ಆಗಿ ಒಳ್ಳೆ ಲಕ್ಷಣ ಉಂಟು. ಹಾ,
ಅಡುಗೆ ಮನೆಯಲ್ಲಿ ಏನ ಸೀದೋಗ್ತಿರೋ ವಾಸನೆ ಬರ್ತಾ ಇದೆ ನೋಡಿ. ನೀವೆಂತದು ಹುಡುಗಿಯರ ಸುದ್ದಿ ಹತ್ರ ಏನಾರು ನೆಪ ಹೇಳು, ಇದೇ ನಿಮಗೆ ರೂಢಿ ಆಗಿದೆ. ರಾಯರೇ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ನಿಮ್ಮನ್ನು ಕಂಡರೆ ಹೆಣ್ಣು ಮಕ್ಕಳು ಪ್ರಾಣ ಬಿಡ್ತಾರೆ, ನೀವ್ ಯಾಕೆ ಮದುವೆ ಆಗುದಿಲ್ಲ? ಹೋಗ್ರಿ ಒಳಗೆ. ನಿಮಗೆ ಮದುವೆ ಮಾಡುವುದು, ಗಣಪತಿಗೆ ಮದುವೆ ಮಾಡುವುದು ಎರಡೂ ಒಂದೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಉಪಾಧ್ಯಾಯ ಉಪಾಧ್ಯಾಯಿನಿಯರೇ ಹಾಗೂ ಕಲಿಯುಗ ಕರ್ಣ ಶ್ರೀಮಾನ್ ಸಂಜಯ್ರವರೇ, ಈ ದಿನ ಮಹತ್ವದ ದಿನ. ಏಕೆಂದ್ರೆ ಈ ದಿನ ಶ್ರೀಮಾನ್ ಸಂಜಯ್ರವರು ಹುಟ್ಟಿದ ದಿನ. ಈ ಶುಭ ಸಂದರ್ಭದಲ್ಲಿ ನಾವುಗಳೆಲ್ಲ ಅವರು ನೂರಾರು ವರ್ಷ ಬದುಕಿ ಬಾಳಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಇವತ್ತು ನಾವೆಲ್ಲರೂ ಶ್ರೀಮಾನ್ ಸಂಜಯ್ರವರ ಆಶ್ರಯದಲ್ಲಿ ಬಾಳ್ತಾ ಇದ್ದೀವಿ. ಅವರು ಪಾಲಿಸ್ತಿರೋ ಆದರ್ಶಗಳನ್ನ ನಮ್ಮಲ್ಲಿರೋ ಪ್ರತಿಯೊಬ್ಬ ಮಕ್ಕಳು ಪಾಲಿಸಬೇಕು. ನೀವೆಲ್ಲರೂ ಅವರಂತೆ ಆಗ್ಬೇಕು. ಕಪಟವ ಎದುರು
ಕೂಡಿಸಿ ಧೈರ್ಯದೆ ನಿಲ್ಲಿ ಆಗಿರಿನಾಳಿನ ಮಹಾತ್ಮ ಗಾಂಧಿ ನೆಹರು ತಿಲಕ್ ಸುಭಾಷ್ ಚಂದ್ರ ಬೋಸ್ ನವ ಭಾರತ ಶಿಲ್ಪಿ ವಿಶ್ವೇಶ್ವರಯ್ಯ ಆದರ್ಶ ಪಾರಿಸಿ ಚಿನ್ನದ ಗುಣದ ಮಕ್ಕಳೇ ನನ್ನಯ ಬಾಳಿನ ಕಂಗಳೇ ನೀವು ತೋರುವ ಈ ಪ್ರೀತಿ ಅಣ್ಣನ ಬಾಳಿಗೆ ಹೊಸ ಜ್ಯೋತಿ ದ ಅರ್ಲಿ ಡಿಸ್ಪ್ಯಾಚ್ ಆಫ್ ಕನ್ಸೈನ್ಮೆಂಟ್ ಈಸ್ ಐಲಿ ಸಾಲಿಸಿಟೆಡ್ ಥ್ಯಾಂಕಿಂಗ್ ಯುವರ್ ಫೇತ್ಫುಲಿ ಇದನ್ನ ಬೇಗ ಟೈಪ್ ಮಾಡಿ ಪೋಸ್ಟ್ ಮಾಡಿಬಿಡಿ ಸರಿ ಸರ್ ಸರ್ ಎಸ್ ಮಿಸ್ಟರ್ ಸೈನ್ ಮಾಡಬೇಕಾಗಿತ್ತು ಹಾಗೆ ಚೆಕ್ ಕೂಡ ಏನ್ರಿ ಇದು ಖಾಲಿ ಹಳೆ ಹಾಗೆ ಇಟ್ಟಿದ್ದೀರಾ ಲೆಟ್ರಿನ್ನು ಟೈಪ್ ಆಗಿ ಆಮೇಲೆ ಮಾಡ್ಸೋಣ ಅಂತ ಅದಕ್ಕೆ ಏನ್ರಿ ಆಮೇಲೆ ಟೈಪ್ ಮಾಡಿಸೋದು ಅದು ತಪ್ಪು ಅಂತ ನಿಮ್ಮ ತಲೆಗೆ ಹೊಳಿಲಿಲ್ಲ ಮೊದಲು ವಿಷಯ ಏನಂತ ಟೈಪ್ ಮಾಡಿಸಿ ಆಮೇಲೆ ಬಂದು ನನ್ನ ಸೈನ್ ಮಾಡಿಸಿ ಸ್ಟೂಪಿಡ್ ಓ ಬ್ಲ್ಯಾಂಕ್ ಚೆಕ್ ಮಿಸ್ಟರ್ ಸತ್ಯ ಐ ಶುಡ್ ನೋ ಯಾರಿಗೆ ಎಷ್ಟು ಹಣ ಕೊಡ್ತಾ ಇದ್ದೀನಿ ಯಾತಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತಾಗಬೇಕು ಫಿಲ್ ಇಟ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್ ಕೆಲಸ ತುಂಬ ಜಾಸ್ತಿ ಇತ್ತು ಸರ್ ಆ ಗಲಾಟೆಯಲ್ಲಿ ಅಶೋಕ್ ನಾನು ನಿಮ್ಮ ಅಸ್ಟೆಂಟ್ ಆಗಿ ಅದಕ್ಕೆ ತಾನೇ ಅಪಾಯಿಂಟ್ ಮಾಡಿದ್ದು ನೋಡಿ ಒಂದು ಕೆಲಸ ಮಾಡಿ ಕಲ್ಪನಾ ಅಕೌಂಟ್ಸ್ ಅಲ್ಲಿ ಎಕ್ಸ್ಪರ್ಟು ಇನ್ಮೇಲೆ ಈ ಜವಾಬ್ದಾರಿ ಅವ್ರಿಗೆ ಕೊಟ್ಬಿಡಿ ಐ ಆಮ್ ಸಾರಿ ಸರ್ ಯು ಕ್ಯಾನ್ ಗೋ ನೌ ಓಕೆ ನನ್ನ ಅಡ್ವೈಸ್ನ ಫಾಲೋ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೀನೀಗ ಮಾಡ್ತಿರೋ ಕೆಲಸನ ಮರ್ಯಾದೆಯಾಗಿ ರಿಸೈನ್ ಮಾಡ್ಬೇಕು ನನ್ನ ಕೆಲಸ ಬಿಟ್ಟು ಹೋಗು ಅಂತ ಹೇಳೋಕೆ ನೀವ್ ಯಾರು ನಾವ ಯಾರೂ ಗೊತ್ತಿಲ್ಲ ಸರ್ ನಾನು ಓವರ್ ಟೈಮ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದಾಗ ಇವರೆಲ್ಲ ನನ್ನನ್ನು ಅಟ್ಯಾಕ್ ಮಾಡಿದ್ರು ಐ ಆಮ್ ಸಾರಿ ಸರ್ ನನ್ನಿಂದಾಗಿ ನಿಮ್ಮ ಕೈ ಗಾಯ ಆಯ್ತು ಸಣ್ಣ ಗಾಯ ಆಗಿದೆ ಪರವಾಗಿಲ್ಲ ಬಿಡಿ ಇದನ್ನೇನಾದ್ರು ನಮ್ಮ ಬಟ್ಟ ನೋಡಿದ್ರೆ ಒಂದು ಮೀಟರ್ ಬ್ಯಾಂಡೇಜ್ ಸುತ್ತಬಿಡ್ತಾನೆ ನೋಡಿ ಇನ್ಮೇಲೆ ಓವರ್ ಟೈಮ್ ಮಾಡಿದ್ರೆ ಮನೆಗೆ ಒಬ್ಬರೇ ನಡ್ಕೊಂಡು ಹೋಗ್ಬಿಡಿ ನಮ್ಮ ಆಫೀಸ್ ಕಾಲ ಡ್ರಾಪ್ ತಗೊಳ್ಳಿ ಬನ್ನಿ ಈಗ ನಾನು ನಿಮ್ಮನ್ನು ಡ್ರಾಪ್ತೀನಿ ನೀವೆಂತೂ ಮಾಡಿಕೊಂಡು ಬಂದದ್ದು ಬೇರೆ ಯಾರು ಆಗಿದ್ರೆ ಸಿನಿಮಾದಲ್ಲಿ ಮಾಡಿದ ಹಾಗೆ ಆ ರೌಡಿಗಳಿಗೆ ನಾಲ್ಕು ಏಟು ಕೊಟ್ಟು ಅವರನ್ನು ಓಡಿಸಿ ಆ ಹುಡುಗಿಯ ಜೊತೆಯಲ್ಲಿ ಡುಯೆಟ್ ಆಡಿಕೊಂಡು ಬರೋರು ಅದು ಬಿಟ್ಟು ನೀವೆಂತದ್ದು ಪೆಚ್ಚು ಮೋರೆ ಹಾಕೊಂಡು ಈ ಬಟ್ಟನ ಮುಂದೆ ಬಂದು ಕುಳಿತಿರೋದು ಅಲ್ರಿ ಭಟ್ರೆ ಸದಾ ಇದನ್ನೇ ಹೇಳ್ತಿರಲ್ರಿ
ಹೆಂಡತಿ ಅನ್ನೋದು ಅಂಗಡಿಯಲ್ಲಿ ಮಾರಾಟ ಮಾಡೋ ವಸ್ತು ಆಗಿದ್ರೆ ತಗೊಂಬಂದ್ಬಿಡ್ತಿದ್ದೆ. ಆದ್ರೆ ಈಗ ಅವಳು ಹುಡ್ಕೊಂಡು ನಾನೆಲ್ಲಿ ಹೋಗ್ಲಿ? ಆ ವಿಷಯ ನಿಮಗೆ ಯಾಕೆ? ಆ ಜವಾಬ್ದಾರಿ ನನಗೆ ಬಿಟ್ಟು ಬಿಡಿ. ನಿಮಗೆ ಸರಿಯಾದ ಹುಡುಗಿಯನ್ನ ನಾನು ಆರಿಸ್ತೇನೆ. ನಾನು ಆಯ್ಕೆ ಮಾಡಿದ ಹುಡುಗಿನ ನೀವು ದುಸ್ರಾ ಮಾತಾಡದೆ ಒಪ್ಪಿಕೊಳ್ಬೇಕು. ಸರಿ, ನನ್ನ ಮನ್ಸಿಗೆ ಒಪ್ಪಂತ ಹುಡುಗಿ ಎಲ್ಲಿ ಸಿಗ್ತಾಳೆ ನಿಮ್ಗೆ? ಇದ್ದ ಕೆಂದ ಸಂಪಿಗೆ ಸಪೂರು ಹುಡುಗಿ ಭಾಗ್ಯಲಕ್ಷ್ಮಿ. ಅದ್ಯಾರೇ ಅದು? ನಿಮ್ಮ ಸೆಕ್ರೆಟರಿ ರಾಯ್ರೇ. ಕಲ್ಪನಾ? ಕರೆಕ್ಟು. ಮಿಸ್ ಕಲ್ಪನಾ, ಐ ಡೋಂಟ್ ಲೈಕ್. ಇವತ್ತಿಂದ ನಿಮಗೆ ನನ್ನ ಸೆಕ್ರೆಟರಿ ಪೋಸ್ಟ್ ಇಲ್ಲ. ಏನ್ ನಡೀತು ಅಂತ? ನೋ ಎಕ್ಸ್ಪ್ಲನೇಷನ್. ನಾನು ನಿಮಗೆ ಡಿಸ್ಮಿಸ್ ಲೆಟರ್ ಕೊಡೋಣ ಅನ್ಕೊಂಡೆ. ಪಾಪ ನಿಮ್ಗೆ ಹಾರ್ಶ್ ಆಗ್ಬೋದು ಅಂತ ಈ ಲೆಟರ್ ಕೊಡ್ತಾ ಇದ್ದೀನಿ. ಐ ಆಮ್ ಸಾರಿ ಸರ್, ನಾನು ಏನಾದ್ರೂ ತಿಳಿದೆ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನೋ, ನೀವು ಕ್ಷಮಿಸಕ್ ಆಗದಿರಂತ ತಪ್ಪು ಮಾಡಿದ್ದೀರಾ. ಸೈನ್ ಇಟ್. ಐ ಸೇ ಜಸ್ಟ್ ಸೈನ್ ಇಟ್. ಸರಿ ಸರ್, ನಾನಿಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇಲ್ಲ. ಪ್ರಪಂಚಕ್ಕೆಲ್ಲ ಇವರೊಬ್ಬರದೇನ ಆಫೀಸು? ಹೋಗ್ಲಿ ಬಿಡಮ್ಮ, ನಮ್ ಋಣ ಅಷ್ಟೇ ಅಂತ ಕಾಣುತ್ತೆ. ಅವ್ರನ್ನ ಯಾಕಮ್ಮ ದೂಷಿಸ್ತೀಯ? ಅಮ್ಮ ಭಾಗ್ಯಲಕ್ಷ್ಮಿ, ಎಂತದು ನಿಮ್ಮದು ಸಿಟ್ಟು? ಕೆಲಸ ಹೋದ್ರೆ ಹೋಗಲಿ, ಒಳ್ಳೇದೇ ಆಯ್ತು. ನೀವ್ ಎಲ್ಲಿಗೆ ಯಾಕ್ರಿ ಬಂದ್ರಿ? ಕರ್ಣನೇ ನನ್ನನ್ನು ಕಳಿಸಿದ್ದು, ಆದ್ರೆ ಸಮಾಧಾನ ಮಾಡ್ಲಿಕ್ಕಲ್ಲ, ಸಂಬಂಧ ಮಾತಾಡ್ಲಿಕ್ಕೆ. ಅದು ಗೊತ್ತುಂಟ ಡ್ರೈವರ್? ನೋಡಿದ್ರ, ತಾಂಬೂಲ ಸಮೇತವಾಗಿ ಬಂದಿದ್ದೇನೆ. ಈಗ ನಾ ಎಂತ ಮಾಡೋದು ಗೊತ್ತುಂಟ? ತಾಂಬೂಲ ತಟ್ಟೆ ಕೊಡುವುದು, ತಾಳಿ ಕಟ್ಟಿಸುವುದು. ಕಲ್ಪನಾ, ನಾನು ನಿನ್ನ ಕೆಲಸದಿಂದ ತೆಗೆದಿದ್ದು ನನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅಂತ, ಅದು ನಿನಗೆ ಒಪ್ಪಿಗೆ ತಾನೆ? ನಿಮ್ ಸಂಬಂಧ ಸಿಕ್ಕಿದ್ದು ನಾವ್ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಅಂತ ಕಾಣುತ್ತೆ. ಮತ್ತೆ ತಡ, ತಾಂಬೂಲ ಹಿಡಿದುಕೊಳ್ಳಿ, ಹಾಗಿಡ್ಕೊಳ್ಳಿ, ಬನ್ನಿ. ಬಾಕಿ ವಿಷಯ ನಾ ಹೇಳ್ತೇನೆ, ಬನ್ನಿ. ಕಲ್ಪನಾ, ನನ್ನನ್ನು ಮದುವೆ ಮಾಡ್ಕೊಳಕ್ಕೆ ನಿನಗೆ ಇಷ್ಟ ಇದೆ ತಾನೆ? ಓ ಮೈ ಸ್ವೀಟ್ ಹಾರ್ಟ್. ಚಂದ ತಂದ ಕಲ್ಪನಾ, ಹೇಳು ನೀನು ಯಾವ ಶಿಲ್ಪಿ ಕಲ್ಪನಾ? ನನ್ನ ಬಾಣಬಾಣಿನಲ್ಲಿ ಬಂದೆ ನೀನು ಪ್ರೀತಿ ಚೆಲ್ಲಿ, ಒಂದೇ ಒಂದೇ ನಾವು ಇದಿನ. ಚಂದ ತಂದ ಕಲ್ಪನಾ, we'll be right back.
ಚಂದ ತಂದ ಕಲ್ಪನಾ, ಹೇಳು ನೀನು ಯಾವ ಶಿಲ್ಪಿ ಕಲ್ಪನಾ. ನನ್ನ ಬಾಣಬಾಣಿನಲ್ಲಿ ಬಂದೆ ನೀನು ಪ್ರೀತಿ ಚೆಲ್ಲಿ, ಒಂದೇ ಒಂದೇ ನಾವು ಈ ದಿನ. ಚಂದ ತಂದ ಕಲ್ಪನಾ, ಹೇಳು ನೀನು ಯಾವ ಶಿಲ್ಪಿ ಕಲ್ಪನಾ. ನನ್ನ ಬಾಳ ಬಾಣಿನಲ್ಲಿ ಬಂದೆ ನೀನು ಪ್ರೀತಿ ಚೆಲ್ಲಿ, ಒಂದೇ ಒಂದೇ ನಾವು ಈ ದಿನ. ಏನಂದ್ರೆ ನನಗಿಂತ ಅಂದವಾಗಿರೋ ಶ್ರೀಮಂತ ಹುಡುಗಿನ ಮದುವೆ ಆಗಬಹುದಿತ್ತು, ನನ್ನನ್ನೇ ಯಾಕೆ ಮದುವೆ ಆದ್ರಿ? ಕಲ್ಪನಾ, ನಿನ್ ಕಪಟ ಇಲ್ದಿರೋ ಹೃದಯ, ನಿನ್ ನೇರವಾದ ನುಡಿಲೆ ನನ್ನ ಅಂದ ಶ್ರೀಮಂತಕ್ಕೆನೆಲ್ಲ ಕಂಡೆ, ಅದಕ್ಕೆ ನಾನು ನಿನ್ ಮದುವೆ ಆದೆ. ಒಂದ್ ಮಾತು ಕೇಳ, ಏಳೇಳು ಜನ್ಮಕ್ಕೂ ನೀವೇ ನನ್ನ ಗಂಡನಾಗ್ ಬರ್ಬೇಕು. ಕಲ್ಪನಾ, ಏಳು ಜನ್ಮನೇ ಸಾಕ? ಅಂದ್ರೆ? ಅಂದ್ರೆ 14 ಜನ್ಮನೂ ನಾನು ನಿನ್ ಗಂಡನಾಗೆ ಹುಟ್ಟತೀನಿ. ಓಕೆ, ಏನ್ ರಾತ್ರಿ ಎಲ್ಲ ಬರೀ ಮಾತಲ್ಲೇ ಮುಗಿಸ್ಬಿಡೋಣ ಅಥವಾ? ಹಾಳಾದ ಮುಂಡದಕ್ಕೆ ಹೊತ್ತು ಗೊತ್ತೇ ಗೊತ್ತಿಲ್ಲ. ಹಲೋ ರೇ, ನಾನೀಗ ಬಿಸಿ ಆಗಿದ್ದೀನಿ ರೀ, ಐ ಕಾಂಟ್ ಕಿಸ್ ಯು ನೌ, ಐ ಮೀನ್ ಐ ಕಾಂಟ್ ಟಾಕ್ ಟು ಯು ನೌ. ಹಲೋ, ರಾಂಗ್ ನಂಬರ್ ಐ ಸೇ. ದೇವ್ರೇ, ಏನೂ ಗೊತ್ತಿಲ್ಲದೆ ನನಗೆ ಇಷ್ಟೊಂದು ಜವಾಬ್ದಾರಿ ಹೊರಿಸಿದೀಯಾ, ಇದನ್ನು ಕಾಪಾಡ್ಕೊಂಡು ಹೋಗೋ ಶಕ್ತಿ ನನಗೆ ಕೊಡಪ್ಪ. ರಾಧಾ ಸಮೇತ ಕೃಷ್ಣ, ರಾಧಾ ಸಮೇತ ಕೃಷ್ಣ. ನಿಂತ್ಕೊಳ್ರಿ, ಬೆಡ್ರೂಮ್ ಜಾಫ್ರಿ ಹೋಗ್ತಿದ್ದೀರಾ? ಕಾಫಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಕಾಫಿನು ಬೇಡ, ಗೀಫಿನು ಬೇಡ, ಇನ್ಮೇಲೆ ಅದೆಲ್ಲ ಬಂದ್. ಇನ್ಮೇಲೆ ನನ್ನನ್ನು ಕೇಳಿದೆ ಬೆಡ್ರೂಮ್ ಹೋಗ್ಬಾರ್ದು, ಗೊತ್ತಾಯ್ತಾ? ಸರಿಯಮ್ಮ. ನೋಡಿ ಭಟ್ರೆ, ಇಷ್ಟು ವರ್ಷ ನೀವು ಅವರನ್ನ ಪ್ರೀತಿಯಿಂದ ನೋಡ್ಕೊಂಡು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದೀರಿ, ಈಗ ಅವರನ್ನ ನನ್ನ ಕೈಗೊಪ್ಪಿಸಿದಿರಿ, ಇನ್ಮೇಲೆ ನಿಮ್ಮ ಪಾಡಿಗೆ ನೀವು
ರಾಮಕೃಷ್ಣ ಅಂತ ಹಾಯಾಗಿರಿ. ಈ ಅಡಿಗೆ ಕೆಲಸ ಇಲ್ಲ, ಇನ್ಮೇಲೆ ನನಗೆ ಸೇರಿದ್ದು. ನೀವು ಈ ಕೆಲಸಗಳನ್ನೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ನಿಲ್ಲಿ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತೋರಿಸ್ಕೊಡಿ. ನಮ್ಗೆ ಹಿರಿಯರಾಗಿ ಈ ಮನೇಲಿರಿ, ನನಗೆ ಆಶೀರ್ವಾದ ಮಾಡಿ. ಹೇಳಮ್ಮ ಹೇಳು. ದೀರ್ಘ ಸುಮಂಗಲಿಯಾಗಿ ನೀನು ಗಂಡ ಇಬ್ರು ನೂರಾರು ವರ್ಷ ಸುಖವಾಗಿ ಬಾಳೆಯಮ್ಮ. ಈ ಮನೆ ಭಾಗ್ಯಲಕ್ಷ್ಮಿ ಅಮ್ಮ, ನೀನು ಭಾಗ್ಯಲಕ್ಷ್ಮಿ. ಕೃಷ್ಣ ಮಠ ಮಾತಾಡ್ತಿದ್ದೇನೆ. ಇಲ್ಲ, ಹನಿ ಮೂರು ಹೋಗಿದ್ದಾರೆ. ಹನಿ ಕರಗಿ ಮೂನು ಮುಳುಗಿದ ಮೇಲೆ ಬರ್ತಾರೆ. ಬಾಯ್, ಅಲ್ಲೆಂತ ನೋಡುದು? ನಿನ್ನ ಹನಿ ಮೂನು ಯಾಕೆ ಬಂತ? ಇಲ್ಲಿ ಮಾವಿನಕಾಯಿ ಹೆಚ್ಚು. ಕೆಲಸ ಮಾಡೋದು ಒಟ್ಟು ಎಲ್ಲಿಯೋ ಗಮನ. ಹಲೋ, ಬಾಯ್, ಉತ್ತರ ಕೊಡ್ಲಿಕ್ಕೆ ನಾನು ಇದ್ದೇನೆ. ಯಾರು ಮಾತಾಡಿದ್ರೆ ನಿನಗೆಂತದ್ದು ಬೇಕು? ಇಲ್ಲ, ಎಲ್ಲಿ ಯಾರು ಹೋಗ್ತಾರೆ ನಿನಗ್ಯಾಕೆ? ಹಲೋ, ರಾಂಗ್ ನಂಬರ್. ಈಗ ಬರಲಿ, ಈಗ ಬರಲಿ. ಫೋನು ಹೇಗೆ ಬರ್ತದೆ ನಾನು ನೋಡ್ತೇನೆ. ಹೌದು, ಇವರೆಂತದ್ದು ಹನಿಮೂನಿಗೆ ಹೋಗಿದ್ದು? ಇವರು ಅಲ್ಲೇ ಬಾಣಂತನ ಮಾಡಿ ಮಗುವನ್ನು ಎತ್ತುಕೊಂಡೇ ಬರ್ತಾರ? ಇವರಿಗೆ ಬಲವಂತವಾಗಿ ಮದುವೆ ಮಾಡಿದ್ದು. ನಮಗೆ ಎಷ್ಟು ಕಷ್ಟ ಆಯ್ತು ಮಾರಾಯ್ರೆ. ಇವರು ಆಫೀಸಿಗೆ ಹೋಗುದಿಲ್ಲ, ಆಫೀಸ್ ಎಲ್ಲ ಮನೆ ಒಳಗೆ ಬರ್ತದೆ. ಈ ಫೋನ್ ಉತ್ತರ ಕೊಡ್ಲಿಕ್ಕೆ ನಮ್ಮ ಮಂಡೆ ಮಿಚ್ಚೆ ಆಯ್ತು. ಯಜಮಾನ, ನಿಮಗೆ ನೂರು ವರ್ಷ ಆಯ್ಸು, ಇದೀಗ ನಿಮ್ಮ ನೆನಸ್ತೆ. ನಮಸ್ಕಾರ. ಕಾರ್ನ ಲಗೇಜ್ ಇದೆ, ತಂದು ಒಳಗಡೆ ಇಡು. ಸರಿ ಭಟ್ರೆ. ಏನ್ ನಿಮ್ ಗೊಣಗಾಟ ಮತ್ತೆ? ಎಂತದ್ದು ನೀವು? ಮದುವೆ ಆ ದಿವಸದಿಂದ ಮನೆಯಲ್ಲಿ ಇರುವುದಿಲ್ಲ, ಆಫೀಸಿಗೆ ಹೋಗುದಿಲ್ಲ. ಇಲ್ಲಿ ನೂರೆಂಟು ಫೋನ್ ಬಂದು ನಮ್ಮ ಪ್ರಾಣ ಇಡ್ತದೆ, ಅದು ಗೊತ್ತುಂಟಾ? ಅದಕ್ಕೆ ನಿಮ್ ಅಡಿಗೆ ಮನೆಯನ್ನೆಲ್ಲ ಟೆಲಿಫೋನ್ ಹತ್ರನೇ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ. ಹೌದಮ್ಮ ಭಟ್ರೆ, ಕೆಲಸ ಕೆಲಸ ಅಂತ ಇದ್ದವನಿಗೆ ಕುತ್ತಿಗೆ ಮೇಲೆ ಕೂತ್ಕೊಂಡು ಮದುವೆ ಮಾಡಿಸಿದ್ ನೀವು ತಾನೆ. ಈಗ ಅನುಭವಿಸಿ. ಕೃಷ್ಣ, ನನ್ನ ಆಸೆ ಇಷ್ಟು ಬೇಗ ನೆರವೇರಿಸಿ ಬಿಟ್ಟಿಯಲ್ಲಪ್ಪ. ಯಜಮಾನ್ರೆ, ಅಲ್ಲಿ ನೋಡಿ ಅಪ್ಪ, ಅವರು ಮಾವಿನಕಾಯಿ ತಿನ್ಲಿಕ್ಕೆ ಉಂಟು. ಇನ್ನು ಆರು ತಿಂಗಳಲ್ಲಿ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಕೃಷ್ಣ ಓಡಾಡ್ಲಿಕ್ಕೆ ಉಂಟು. ಆ ಮಾವಿನಕಾಯಿ ತೊಕ್ಕು ಮಾಡ್ತಾರೆ, ಮಾವಿನಕಾಯಿ ಗುಜ್ಜು ಮಾಡ್ತಾರೆ, ಮಾವಿನಕಾಯಿಯಲ್ಲಿ ಚಿತ್ರಾನ್ನ ಮಾಡ್ತಾರೆ. ಬಟ್ರೆ ಹಾಗೆ ಬಾದಾಮಿ ಅಲ್ವಾ ಮಾಡ್ಬಿಡಿ, ಆಗಲಿ ಸ್ವಲ್ಪ ಸಕ್ಕರೆ ಹೆಚ್ಚಾಗಿ ಹಾಕ್ತಾರೆ. ಕಲ್ಪನಾ, ಸರ್ ಮನೆಗಳನ್ನೆಲ್ಲ ಕಟ್ಟಿ ಮುಗಿಸಾಯ್ತು ಸರ್. ನೀವು ಹನಿಮೂನ್ ಇಂದ ಬರ್ಲಿ ಅಂತ ಕಾಯ್ತಾ ಇದ್ವಿ. ಇನಾಗ್ರೇಷನ್ ಯಾವ ಇಟ್ಕೊಳ್ಳೋಣ ಸರ್? ನಾಳೆನೇ ಇಟ್ಕೊಳ್ಳಿ. ಮಾನ್ಯ ನಾಗರಿಕರೇ, ಈಗ
ಈ ಸಂಜಯ್ ನಗರಕ್ಕೆ ಸೇರಿದ ಎಲ್ಲಾ ಮನೆಗಳ ಹಕ್ಕುಪತ್ರಗಳನ್ನು ಶ್ರೀಮಾನ್ ಸಂಜಯ್ ರವರು ಇಲ್ಲಿನ ಹಿರಿಯರಾದ ಬಸಪ್ಪನವರ ಕೈಯಲ್ಲಿ ಕೊಡುತ್ತಾರೆ. ಶ್ರೀಮಾನ್ ಬಸಪ್ಪನವರು ಇಲ್ಲಿಗೆ ಬಂದು ಅದನ್ನು ಸ್ವೀಕರಿಸಿ ವಾರಸುದಾರರಿಗೆ ಕೊಡಬೇಕಾಗಿ ವಿನಂತಿ. ಪೂಜ್ಯ ಸಂಜಯಪ್ಪನವರೇ ಹಾಗೂ ನನ್ನ ಸೋದರ ಸೋದರಿಯರೇ, ಈಗ ನಮ್ಮ ದೇಶದಲ್ಲಿರುವ ಪದ್ಧತಿ ಏನಪ್ಪಾ ಅಂತಂದ್ರೆ, ಎಲೆಕ್ಷನ್ ಟೈಮ್ನಾಗೆ ದೊಡ್ಡ ಮನುಷ್ಯರು ಹಂಚಿಕೊಂಡವರು ನಮ್ಮಂತಹ ಬಡ ಜನರ ಹತ್ರಕ್ಕೆ ಬಂದು ನಿಮಗೆ ಬೋರ್ವೆಲ್ ಹಾಕಿಸ್ತೀವಿ, ಪ್ರತಿ ರಸ್ತೆಗೆ ಒಂದು ದೀಪ ಹಾಕಿಸ್ತೀವಿ, ನಮಗೆ ಓಟ್ ಕೊಡಿ ಅಂತ ಕೇಳೋದು. ನಾವು ಓಟ್ ಹಾಕಿದ ಮೇಲೆ ಮತ್ತೆ ಅವ್ರ ಮುಖ ನಾವು ನೋಡೋದು ಮುಂದಿನ ಎಲೆಕ್ಷನ್ ಬಂದ ಮ್ಯಾಗೇನೆ. ಅಂತಹದ್ರಲ್ಲಿ ನಮ್ಮಂತಹ ಬಡವರಿಂದ ಯಾವೊಂದು ವಿಧವಾದ ಪ್ರತಿಫಲನ ಎದುರು ನೋಡದೆ ನಾವೆಲ್ಲ ಕಣ್ಣೀರಿಡ್ತಿದ್ದಾಗ ನಮಗೆ ಸಹಾಯ ಮಾಡಿ ತಾವು ಆಡಿದ ಮಾತಿಗೆ ತಪ್ಪದಂಗೆ ಈ ಕಾಲೋನಿ ಕಟ್ಟಿಸ್ಕೊಟ್ಟ ಪುಣ್ಯಾತ್ಮ ಮಹಾತ್ಮ ಧರ್ಮಾತ್ಮ ಈ ಸಂಜಯಪ್ಪನವರು. ನಾವೆಲ್ಲ ಜೀವನದಲ್ಲಿ ಮರೆಯಲಾಗದಂತ ಉಪಕಾರ ಮಾಡೋರೇ. ಇಂತಹ ಉದಾರವನ್ನು ಇರೋ ಮಹಾನ್ ವ್ಯಕ್ತಿ ಊರಿಗೊಬ್ಬ ನಾಡಿಗೊಬ್ಬ. ಯಾಕೆ ಪ್ರತಿ ತಾಯಿಗೊಬ್ಬ ಕರುಣ ಹುಟ್ಟಿದ್ರೆ ನಮ್ಮ ದೇಶದಲ್ಲಿ ಬಡತನ ಇಲ್ದಂಗೆ ಹೊರಟು ಹೋಗ್ತದೆ. ಇವರು ಸಾಮಾನ್ಯ ಮನುಷ್ಯರಲ್ಲ, ದೇವರು, ನಮ್ಮ ಭಾಗದ ದೇವರು. ಈ ನನ್ನ ದೇವರಿಗೆ ನಮ್ಮೆಲ್ಲರ ಪರವಾಗಿ ಈ ಹೂಮಾಲೆ ಹಾಕೋಕೆ ನಾನು ಸಂತೋಷ ಪಡ್ತೀನಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಮಾಡಿದ ಈ ಸಣ್ಣ ಉಪಕಾರನ ನೀವೆಲ್ಲ ಇಷ್ಟೊಂದು ಹೊಗಳ್ತಾ ಇದ್ದೀರಾ. ಶ್ರೀಮಾನ್ ಬಸಪ್ಪನವರು ಹೇಳಿದಾಗೆ ನಾನು ದೇವರಲ್ಲ, ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ. ನೀವೆಲ್ಲರೂ ಸಂತೋಷವಾಗಿ ಮನೆಗಳಲ್ಲಿದ್ದರೆ ಅದೇ ನನಗೆ ಮಹಾಭಾಗ್ಯ, ಅದರಿಂದಲೇ ನನಗೆ ತೃಪ್ತಿ. ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ನಮಸ್ತೆ. ಅಮ್ಮ ಕಲ್ಪನಾ, ಎಷ್ಟು ದಿನ ಒಂದೇ ಕಡೆ ಮಲಗಿದ್ದು, ಓಡಾಡಕ್ಕಾಗದೆ ಜೀವನನೇ ಬೇಸರವಾಗಿತ್ತಮ್ಮ. ಅಪ್ಪ ಈ ಹಣ ಇಟ್ಕೊಳ್ಳಿ, ನಿಮ್ ಯಾತ್ರೆ ಖರ್ಚಿಗಾಗುತ್ತೆ. ಇದೆಲ್ಲ ಯಾಕಮ್ಮ? ಇರ್ಲಿ ಪರವಾಗಿಲ್ಲಪ್ಪ, ನನ್ನ ಕಡೆಯಿಂದ ಅಂತ ಇಟ್ಕೊಳ್ಳಿ. ನೋಡು, ನಾನ್ ಬರೋದ್ರೊಳಗೆ ಹುಣ್ಣಿಮೆ ಚಂದ್ರನಂತ ಗಂಡು ಮಗು ನಿಂತಿರ್ಬೇಕು. ಏನ್ರಿ ಹೇಳ್ತೀರಾ, ಹೇಳ್ರಿ. ಗುಡ್ ಮಾರ್ನಿಂಗ್. ಕಾಫಿ ಬಿಡ್ರಿ, ನಾನಾಗ್ಲೇ ದೇವ್ರ ಪೂಜೆ ಮಾಡಿ ಬಂದಾಯ್ತು ಗೊತ್ತಾ? ಈ ದೇವ್ರ ಪೂಜೆ ಅದ್ ರಾತ್ರಿಗೇನೆ. ವಂಡರ್ಫುಲ್ ಕಾಫಿ. ಕಾಫಿ ಮಾಡಿದ್ದು ನಾನಲ್ಲ, ಭಟ್ರು. ಭಟ್ರೆ ವಾಟ್ ಎ ಡೆಲಿಷಿಯಸ್ ಟೇಸ್ಟ್. ಯಜಮಾನ್ರೇ, ಓ ಭಟ್ರೆ ಬನ್ನಿ ಬನ್ನಿ ಬನ್ನಿ. ಮುಂಬಾಯಿಂದ ಡ್ರಂಕಾಲ್ ಬಂದಿದೆ. ಹಲೋ, ಯಾರ್ ಸ್ಪೀಕಿಂಗ್? ಓ ಮಾತ್ರ ಏನ್ ಕಂಪನಿ? ಎಸ್. ಏನ 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ ಕಂಪನಿಗೆ ಆರ್ಡರ್ ಆಗಿದ್ಯಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಅಗ್ರಿಮೆಂಟ್ ಸೈನ್ ಮಾಡೋದಕ್ಕೆ ನಾನು ಈಗಲೇ ಬಾಂಬೆ ಬರಬೇಕಾ? ನೋ 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 ಮಿಸ್ಟರ್ ಮಾಥವ್, ಐ ಕಾಂಟ್ ಕಮ್ ನೌ. ನೋ ನೋ, ಹಲೋ ನೋ, ಜಸ್ಟ್ ಎ ಮಿನಿಟ್. ನೀವ್ ಯಾಕೆ ಬಾಂಬೆಗೆ ಹೋಗಲ್ಲ ಅಂತಿದ್ದೀರಾ? ನನ್ನ ಕರುಳಿನ ಕುಡಿ ಹೊತ್ತಿರೋ ನೀನ್ ಒಬ್ಬಳನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ ಕಲ್ಪನಾ? ಅಬ್ಬಬ್ಬಬ್ಬಬ್ಬಾ, ನಾನೇನ್ ಕಾಡ್ನಲ್ಲಿದ್ದೀನಾ? ನನಗಿಂತ ಹೆಚ್ಚಿಗೆ ನೀವೇ ಗರ್ಭ ಧರಿಸಿರೋ ಹಾಗಾಡ್ತಿರಲ್ಲ. ಗರ್ಭ ಧರಿಸೋದು ಹೆಣ್ಣೆ ಇರ್ಬೋದು ಕಲ್ಪನಾ, ಹೆರಿಗೆ ಆಗೋರ್ಗೂ ನೋವು ಸಂಕಟ ಅನುಭವಿಸೋದು ಗಂಡೆ. ಸರಿ ಸರಿ, ನೀವು ಬಾಂಬೆಗೆ ಹೋಗ್ಲೇಬೇಕು ಕಲ್ಪನಾ, ಇಲ್ದೇ ಇದ್ರೆ ನನ್ನ ಹಣೆ. ಹಲೋ, ಹಾ ಓಕೆ ಮಿಸ್ಟರ್ ಮಾಥರ್, ಐ ವಿಲ್ ಕಮ್ ಬೈ ದ ನೆಕ್ಸ್ಟ್ ಫ್ಲೈಟ್. ಹಾ ಬಾಯ್ ಕಲ್ಪನಾ. ನೀನು ಭಟ್ರೆ, ನಿಮ್ ಹೆಂಡತಿ ಮಕ್ಕಳ ಕಡೆ ಗಮನ ಕೊಡದೆ ಯಜಮಾನ್ರ ಯೋಗಕ್ಷೇಮ ನೋಡ್ಕೊಳ್ಳೋದ್ರಲ್ಲೇ ನಿಮ್ ಕಾಲ ಎಲ್ಲ ಕಳೀತಿದ್ದೀರಿ. ಅವ್ರ ಯೋಗಕ್ಷೇಮ ನೋಡ್ಕೊಳ್ಳಕ್ಕೀಗ ನಾನಿದ್ದೀನಲ್ಲ. ಅಂದ್ರೆ ನಾನು ಊರಿಗೆ ಹೋಗ್ಬೇಕಾ? ಕೆಲಸ ಬಿಟ್ಟು ಹೋಗುದಾ? ಹಾಗೆ ಹೋಗುದಿಲ್ಲ, ಸತ್ತ ಮೇಲೆ ಹೆಣ ಹೋಗುದು. ಅಯ್ಯೋ ಅದಲ್ಲ, ಈಗ್ಲಾದ್ರೂ ನಿಮ್ ಊರ್ಗೆ ಹೋಗಿ ನಿಮ್ ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ದಿನ ಸಂತೋಷವಾಗಿ ಕಾಲ ಕಳೆದ್ ಬನ್ನಿ. ಹೇಗೆ ಸಾಧ್ಯ ಅಮ್ಮ ಅವರೇ?
ಯಜಮಾನರ ಮೇಲೆ ಊರಲ್ಲಿಲ್ಲ, ನಿಮ್ಮನ್ನು ನೋಡಿಕೊಳ್ಳುವವರು ಯಾರು? ನಾನು ಪುಟ್ಟವಾಗ ಹುಟ್ಟಿದ ಮೇಲೆ ಹೋಗುವುದು. ಅದಕ್ಕಿನ್ನು ಬೇಕಾದಷ್ಟು ಟೈಮ್ ಇದೆ ಭಟ್ರೆ, ಅಷ್ಟರಲ್ಲಿ ನೀವು ಹೋಗ್ಬಿಟ್ಟು ಬನ್ನಿ. ಹೋಗ್ಲಿಕ್ಕೆ ಬೇಕಾ? ಹೌದು. ನಿಜವಾಗಿ ಹೇಳ್ತಿದ್ದೀರಾ? ಹೋಗ್ಬಿಟ್ಟು ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಬಂದ ವಿಷಯ ಮೇಡಮ್, ಪ್ರತಿ ವರ್ಷ ನಮ್ಮ ಅನಾಥಾಶ್ರಮಕ್ಕೆ ಯಜಮಾನರು 1 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತಿದ್ರು. ಇದ್ರ ಬಗ್ಗೆ ನಿಮ್ಮ ಆಫೀಸ್ಗೆ ಹೋಗಿ ನಿಮ್ಮ ಮ್ಯಾನೇಜರ್ನ ಕೇಳಿದೆ. ಇನ್ಮೇಲೆ ನಮ್ಮ ಆಫೀಸ್ನಿಂದ ಹಣ ಕೊಡೋಕಾಗಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ರು. ಏನು ಆಶ್ರಮಕ್ಕೆ ಹಣ ಕೊಡೋಕಾಗಲ್ಲ ಅಂದ್ಬಿಟ್ರ? ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ಯಜಮಾನ್ರು ಆರ್ಡರ್ ಮಾಡಿದಾರಲ್ಲ. ಹೌದು ಮೇಡಮ್, ಈ ಸಲ ನಿಮ್ಮಿಂದ ಡೊನೇಷನ್ ಬರಲಿಲ್ಲ ಅಂದ್ರೆ ಆಶ್ರಮದ ಸಾವಿರಾರು ಪುಟ್ಟ ಪುಟ್ಟ ಮಕ್ಕಳು ಉಪವಾಸ ಮಾಡಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ನೀವೇನಿಗೆ ಯೋಚನೆ ಮಾಡಬೇಡಿ. ಆ ಮ್ಯಾನೇಜರ್ ಯಾಕೆ ಹೀಗೆ ಮಾತಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅದನ್ನು ವಿಚಾರಿಸ್ತೀನಿ. ನಿಮ್ಗಾಗಿರೋ ತೊಂದರೆಗೆ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಇರಿ, ಈಗಲೇ ಬರ್ತೀನಿ. ತಗೊಳ್ಳಿ, ಇನ್ಮೇಲೆ ಪ್ರತಿ ವರ್ಷನೂ ಡೊನೇಷನ್ ಹಣನ ನಾನೇ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್, ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನಾನಿನ್ ಬರ್ತೀನಿ. ನಮಸ್ಕಾರ. ಹಲೋ, ಸಂಜಯ್ ಎಂಟರ್ಪ್ರೈಸಸ್ ಹಿಯರ್. ದಿ ಮ್ಯಾನೇಜರ್, ನಾನು ಮಿಸ್ಸಸ್ ಕಲ್ಪನಾ ಸಂಜಯ್ ಮಾತಾಡ್ತಿದ್ದೀನಿ. ಗುಡ್ಮೆಂಟ್ ಟೋಚರ್ಗಳು ಎಲ್ಲ ತಗೊಂಡು ಈಗಲೇ ಮನೆಗೆ ಬನ್ನಿ. ಈಗಲೇನಾ ಮೇಡಮ್? ಮೇಡಮ್, ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಆಫೀಸಿಗೆ ಸಂಬಂಧಪಟ್ಟ ಅಕೌಂಟ್ ಬುಕ್, ಪಾಸ್ ಬುಕ್, ಚೆಕ್ ಬುಕ್ ವೋಚರ್ಗಳನ್ನ ತರಕ್ ಹೇಳಿದ್ರಲ್ಲ, ಯಾಕೆ ಅಂತ ಕೇಳ್ಬೋದಾ? ಕಂಪನಿ ಪ್ರೊಪರೇಟರ್ ಹೆಂಡತಿಯಾಗಿ ನನಗೆ ಕೇಳೋ ಹಕ್ಕಿಲ್ಲ ಅಂತೀರಾ? ಇಲ್ಲದೆ ಏನು, ಖಂಡಿತ ಇದೆ ನೋಡಿ. ಯಾವ್ಯಾವ ದುಡ್ಡನ್ನ ಹೀಗೆ ಸುಳ್ಳು ಲೆಕ್ಕ ಬರೆದು ನುಂಗ್ ಹಾಕಿದ್ದೀರಾ? ನಂಬಿ ನಿಮ್ ಕೈಲಿ ವ್ಯವಹಾರನೆಲ್ಲ ಒಪ್ಪಿಸಿದ್ರೆ ಇದನ್ನ ನೀವು ಮಾಡೋ ಉಪಕಾರ? ಮೇಡಮ್, ಇಷ್ಟು ವರ್ಷದಿಂದ ಈ ಕಂಪನಿ ದುಡಿತಾ ಇದ್ದೀನಿ, ಯಾವತ್ತೂ ನನ್ನ ಮೇಲೆ ಅಪವಾದ ಬಂದಿಲ್ಲ. ನೋಡಿ, ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಇನ್ನು 24 ಗಂಟೆ ಒಳಗೆ ಹಣನೆಲ್ಲ ತಂದು ಕಟ್ಟೆ ಹೋದ್ರೆ ನಿಮ್ ಮೇಲೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲ್ ಹಾಕಿಸ್ತೀನಿ. ಹುಷಾರ್! ನನ್ನಂತ ಒಳ್ಳೆ ಮೇಲೆ ಸುಮ್ಮನೆ ಅಪವಾದ ಹೊರಿಸ್ತೀರಾ? ಇದರಿಂದ ಒಳ್ಳೇದಾಗೋದಿಲ್ಲ. ಹೆದರಿಸ್ತೀರೇನ್ರಿ? ಮರ್ಯಾದೆಯಾಗ ಅಕೌಂಟ್ ಬುಕ್ಸ್ ಎಲ್ಲ ಇಲ್ಲಿಟ್ಟು ಕಂಪನಿ ಕಾರ್ಕೆ ಕೊಟ್ಟೋಗಿ. ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದೀನಿ, ಇನ್ನು 24 ಗಂಟೆ ಒಳಗೆ ಹಣ ತಂದು ಕಟ್ಟಬೇಕು. ಜಾಗ್ರತೆ. ಎಸ್ ಇಲ್ಲ ಡಾರ್ಲಿಂಗ್, ಮಾತ್ರ ಅಂಡ್ ಕಂಪನಿ ಹೆಸರಿನಲ್ಲಿ ನಮ್ಮನ್ನ ಫೂಲ್ ಮಾಡೋಕ್ಕೋಸ್ಕರ ಯಾರೋ ಬೋಗಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ಹಾಗೆ ಇಲ್ಲಿ ಆಫೀಸ್ ನಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ. ಏನದು? ಅನಾಥಾಶ್ರಮಕ್ಕೆ ಹಣ ಕೊಟ್ಟಾಗ ರಿಸಿಪ್ಟ್ ತೋರಿಸಿ ಮ್ಯಾನೇಜರ್ ಹಣನ ನುಂಗ್ ಹಾಕ್ಬಿಟ್ಟಿದ್ದಾನೆ. ಓಕೆ, ನಾನು ಇವತ್ತು ನೈಟ್ ಫ್ಲೈಟ್ ಗೆ ಬಂದ್ಬಿಡ್ತೀನಿ, ಅಲ್ಲಿವರೆಗೂ ಇದನ್ನ ಗಟ್ಟಿಯಾಗಿ ಇಟ್ಕೊಂಡಿರೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಜೈಲ್ ಹಾಕಿಸ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಜೈಲ್ ಹಾಕಿಸ್ತೀನಿ. ಅಮ್ಮ, ಏನ್ ಪುಟ್ಟಮ್ಮ, ನನ್ ಗಂಡನ್ ಮೈ ಚೆನ್ನಾಗಿಲ್ಲ ಅಂತ ಟೆಲಿಗ್ರಾಮ್ ಬಂದಿದೆ ಅಮ್ಮ. ನಾನು ಹೋಗಿ ನನ್ ಗಂಡನ್ ನೋಡ್ಕೊಂಡ್ ಬರ್ತೀನಮ್ಮ.
ಅಯ್ಯಯ್ಯೋ, ಭಟ್ರು ಬೇರೆ ಊರಿನಲ್ಲಿಲ್ಲ, ನಮ್ಮ ಯಜಮಾನರು ಇಲ್ಲ, ಏನ್ ಮಾಡೋದು? ನಿನ್ ಗಂಡಗ್ ಮೈ ಹುಷಾರಿಲ್ಲ ಅಂತಿದ್ಯಾ? ಹ್ಮ್, ಸರಿ ಹೋಗ್ಬಾ. ಆ ಪುಟ್ಟಮ್ಮ. ಅಮ್ಮ, ಈ 100 ರೂಪಾಯಿ ಇಟ್ಕೋ, ಬರ್ತೀನಮ್ಮ. ಹ್ಮ್. ನೀವ್ಯಾರು ಮಾತಾಡ್ತಿರೋದು? ಹಲೋ ಹಲೋ, ಕಲ್ಪನಾ, ಏನಾಯ್ತು ಕಲ್ಪನಾ? ಯಾರು ನೀನು ಹೀಗೆ ಮಾಡಿದ್ದು? ಈ ಘೋರವಾದ ದೃಶ್ಯ ನೋಡೋದಕ್ಕೆ ನಾನಲ್ಲಿಂದ ಓಡೋಡ್ ಬಂದೆ. ದೇವರೇ, ನನಗೆ ಈ ಕಷ್ಟ ಬೇಕಾಗಿರಲಿಲ್ಲ ದೇವರೇ. ಮಿಸ್ಟರ್ ಸಂಜಯ್, ಯು ಆರ್ ಅಂಡರ್ ಅರೆಸ್ಟ್. ಯಾವ ಅಪರಾಧಕ್ಕೋಸ್ಕರ? ನಿಮ್ಮ ಹೆಂಡತಿ ಕೊಲೆ ಮಾಡಿದ ಅಪರಾಧಕ್ಕೋಸ್ಕರ. ಮೈಂಡ್ ಯುವರ್ ಟಂಗ್ ಇನ್ಸ್ಪೆಕ್ಟರ್. ಈಕೆ ನನ್ನ ಧರ್ಮ ಪತ್ನಿ, ಇವಳನ್ನ ಕೊಲೆ ಮಾಡಂತ ಕಟಕ ನಾನಲ್ಲ. ಮಿಸ್ಟರ್ ಸಂಜಯ್, ನಿಮ್ ಹೆಂಡತಿನ ನೀವು ಕೈಯಾರೆ ಕೊಲೆ ಮಾಡಿದ್ದನ್ನ ಕಣ್ಣಾರೆ ನೋಡ ಸಾಕ್ಷಿ ಇಲ್ಲಿದ್ದಾರೆ. ಮಿಸ್ ಅಶೋಕ್, ಕಮಾನ್. ಅಶೋಕ್, ನೀನ ಇನ್ಸ್ಪೆಕ್ಟರ್? ಈತ ನನ್ನ ಆಫೀಸ್ ಕೆಲಸಗಾರ. ಅಷ್ಟೇ ಅಲ್ಲ ಸರ್, ನನಗೂ ಇವ್ರ ಹೆಂಡತಿಗೂ ಅನೈತಿಕ ಸಂಬಂಧ ಇತ್ತು. ಸಂಜಯ್, ಏನು ಮಾಡ್ತಿದ್ದೀರಿ? ಪ್ರಜ್ಞೆ ಇರಲಿ, ಕಂಟ್ರೋಲ್ ಯುವರ್ ಸೆಲ್ಫ್.
ಇನ್ನೊಂದು ಅಕ್ಷರ ನನ್ನ ಹೆಂಡತಿ ಶೀಲದ ಬಗ್ಗೆ ಮಾತಾಡಿದ್ರೆ ನಿನ್ನ ನಾಲ್ಗೆನ ಸೀಲ್ ಹಾಕ್ಬಿಡ್ತೀನಿ. ಇನ್ಸ್ಪೆಕ್ಟರ್ ಸರ್, ನಾನು ಹೇಳ್ತಾ ಇರೋದು ನಿಜ. ನಾನು ಇವ್ರ ಹೆಂಡತಿನೂ ಕ್ಲಾಸ್ಮೇಟ್ಸ್, ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ವು. ಅಷ್ಟು ಮಾತ್ರ ಅಲ್ಲ, ನಮ್ಮಿಬ್ಬರ ಮಧ್ಯೆ ದೈಹಿಕ ಸಂಬಂಧನೂ ಇತ್ತು. ಐ ಡೋಂಟ್ ಅಗ್ರೀ. ಆದ್ರೆ ಕಾರಣಾಂತರದಿಂದ ಮದುವೆ ಆಗೋಕ್ಕಾಗಲಿಲ್ಲ. ಇನ್ಸ್ಪೆಕ್ಟರ್, ನಮ್ಮ ಹೆಂಡತಿ ಅಂತ ಅವಳಲ್ಲ, ಅವಳೊಬ್ಳು ದೇವತೆ. ಇವನು ಇವನೊಬ್ಬ ಕಲ್ಪಿಟ್, ಇವನೊಬ್ಬ ಚೀಟ್. ಸರ್, ನಾನು ಯಾಕೆ ಸರ್ ಸುಳ್ಳು ಹೇಳಿ? ನೋಡಿ, ನಾನು ಹುಟ್ಟಿರೋದು ಇವ್ರ ಲುಂಗಿನೇ. ನನ್ನ ಡ್ರೆಸ್ಸು ಅಂಡರ್ವೇರು ಅಲ್ಲಿದೆ. ವೇಷ ಸಂಜಯ್, ನಿಮ್ಮ ಹೆಂಡತಿನ ನೀವೇ ದ್ವೇಷದಿಂದ ಕೊಲೆ ಮಾಡಿದ್ರಿ ಅನ್ನೋ ಅಪರಾಧದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಏನಾದರೂ ಹೇಳೋದಿದ್ರೆ ಕೋರ್ಟ್ನಲ್ಲಿ ಹೇಳಿ. ದಿವಂಗತ ಕಲ್ಪನಾ ಕೊಲೆ ಕೇಸಿನಲ್ಲಿ ಎರಡೂ ಕಡೆ ವಾದವಿವಾದಗಳನ್ನು ಕೇಳಿ ಪರಿಶೀಲನೆ ಮಾಡಿ ಆಪಾದಿತ ಸಂಜಯ್ ಅವರೇ ಕೊಲೆಗಾರರೆಂದು ಈ ನ್ಯಾಯಾಲಯವು ನಿರ್ಧರಿಸಿದೆ. ಆದರೆ ಈ ಕೊಲೆಗೆ ಅವರ ಪತ್ನಿ ಮಾಡಿದ್ದ ಪರ ಸಂಬಂಧವೇ ಕಾರಣವಾದ್ದರಿಂದ ಆ ಉದ್ವೇಗದಲ್ಲಿ ಈ ಕೊಲೆ ಮಾಡಿದರೆಂದು ಆಪಾದಿತರ ಮೇಲೆ ಕರುಣೆ ತೋರಿಸಿ ಮರಣದಂಡನೆ ಬದಲು ಇಂಡಿಯನ್ ಪೆನಲ್ ಕೋಡ್ 302 ಸೆಕ್ಷನ್ ಪ್ರಕಾರ ಸಂಜಯ್ ಅವರಿಗೆ ಆಜೀವ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಸ್ನೇಹಿತರೆ, ನನಗೆ ದಂಡನೆ ಆಗಿದೆ ಅಂತ ನೀವೆಲ್ಲ ಆವೇಶ ಪಟ್ಕೋಬೇಡಿ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ತುಂಬ ಋಣಿ. ಇದು ಕೊನೆವರೆಗೂ ಹೀಗೆ ಇರಲಿ. ಕಾನೂನನ್ನ ಗೌರವಿಸಬೇಕಾಗಿದ್ದು, ರಕ್ಷಿಸಬೇಕಾಗಿದ್ದು, ಅದಕ್ಕೆ ತಲೆ ತಗ್ಸಿ ನಡೀಬೇಕಾಗಿದ್ದು ನಮ್ಮ ಕರ್ತವ್ಯ. ನೀವೆಲ್ಲ ನನಗೋಸ್ಕರ ಗಲಾಟೆ ಮಾಡಿ ನಿಮ್ಗೆ ಯಾರಿಗಾದ್ರೂ ತೊಂದರೆ ಆದರೆ ನನಗೆ ತುಂಬ ನೋವಾಗುತ್ತೆ. ದಯವಿಟ್ಟು ಶಾಂತ ರೀತಿಯಲ್ಲಿ ವರ್ತಿಸಿ ನೀವೆಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗಿ. ಚೆನ್ನಾಗಿದ್ರೆ ಭಟ್ರೆ. ಅಯ್ಯೋ,
ಜನರೆಲ್ಲ ನಿಮ್ಮನ್ನ ಕರ್ಣ ಕರ್ಣ ಅಂತ ಕರೀತೋಳೋದಕ್ಕಿಂತ ನಾನು ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಯಜಮಾನ್ರೆ ಸತ್ತೋಗಿದ್ರೆ. ಸಮಾಧಾನ ಮಾಡ್ಕೊಳ್ಳಿ ಬಿಟ್ರೆ. ಇಲ್ಲ, ಆ ದೇವರ ಕಂಡಿಲ್ಲ ಯಜಮಾನ್ರೆ. ಅವನು ಕರು ಇಲ್ದಿದ್ರೆ ಹಾಲಂತ ಮನಸ್ಸಿನ ಗರ್ಭವತಿ ಕಲ್ಪನಮ್ಮ ಅವ್ರಿಗೆ ಈ ಸಾವು ಬರ್ತಿರ್ಲಿಲ್ಲ. ಇಲ್ಲ, ದೇವರಿಲ್ಲ, ದೇವರಿಲ್ಲ, ಆ ದೇವರಿಲ್ಲವೇ ಇಲ್ಲ. ಭೂಮಿ ಮೇಲೆ ಯಾರ್ಯಾರ ಋಣ ಎಷ್ಟು ದಿನ ಇರುತ್ತೋ ಅಷ್ಟೇ ದಿನ ಇರೋಕ್ ಸಾಧ್ಯ. ಪಾಪ, ಆ ದೇವ್ರನ್ನ ಬೈದ್ರೆ ಏನ್ ಲಾಭ? ಇಲ್ಲ, ಆ ದೇವರಿಲ್ಲ. ಅವನಿದ್ದಿದ್ರೆ ನಿಮ್ಮಂಥವ್ರಿಗೆ ಇಂತ ಶಿಕ್ಷೆ ಕೊಡ್ತಾ ಇರಲಿಲ್ಲ. ಅವನು ಕಲಿಯುಗಕ್ಕೆ ಹೆದರಿ ತ್ರೇತಾಯುಗಕ್ಕೆ ಓಡಿ ಹೋದ. ಅವನಿಲ್ಲ, ಅವನಿಲ್ಲ, ಅವನಿಲ್ಲ. ಈ ಕಲಿಯುಗದಲ್ಲಿ ಕರ್ಣನಾಗಿರಬಾರ್ದು, ಕಂಸನಾಗಿರಬೇಕು. ಕರ್ಣನಾಗಿರಬಾರ್ದು, ಕಂಸನಾಗಿರಬೇಕು. ಆವೇಶ ಪಟ್ಕೋಬೇಡಿ. ಕರ್ಣನಿಗೆ ಧಿಕ್ಕಾರ, ಕಂಸನಿಗೆ ಜೈ, ಕಂಸನಿಗೆ ಜೈ, ಕರ್ಣನಿಗೆ ಧಿಕ್ಕಾರ. ಕಂಸನಾಗಿರಬೇಕು, ಕರ್ಣನಾಗಿರಬಾರ್ದು. ಕಂಸನಾಗಿರಬೇಕು, ಕರ್ಣನಾಗಿರಬಾರ್ದು. ನಡೀರಿ ಹೊರಗೆ. ಕರ್ಣನಾಗಿರಬಾರ್ದು, ನಡೀರಿ. ಕಂಸನಾಗಿರಬೇಕು, ಬನ್ನಿ ನೋಡು. ಕಂಸನಿ ಮಾಡು. ನಮಸ್ಕಾರ ಸರ್. ನಮಸ್ಕಾರ. ಕಾವಲಿ ನಿಂತ್ಕೋಬಾರ್ದು, ಮುಂದೆ ಹೋಗಿ ಸರ್. ಪರವಾಗಿಲ್ಲ ಬಿಡಿ. ಏ, ಎಲ್ಲ ದಾರಿ ಬಿಡೋ, ಪರವಾಗಿಲ್ಲ, ಹೋಗಿ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಏನ್ ಗುರು? ಯಾವ್ಲ ಇವನು ಹೊಸ ಬಚ್ಚ? ಇವನು ಕಲಿಯುಗದ ಕರ್ಣ ಗುರು. ಏನು ಕಲಿಯುಗದ ಕರ್ಣ? ಕಲಿಯುಗಕ್ಕೆ ಇವನು ಕರ್ಣ ಇರಬಹುದು, ಆದ್ರೆ ಈ ಜೈಲಿಗೆ ನಾನೇ ರಾವಣ. ಇಲ್ಲಿ ಬಂದವ್ರು ಯಾರು ನನ್ನ ಮುಂದೆ ಕುಂತು ಊಟ ಮಾಡೋದಿಲ್ಲ? ನೀನಿನ್ನು ಬಚ್ಚ. ನಾನ್ ಬಂದ್ರು ಎದ್ ನಿಲ್ದೆ ದಿಮಾಕಿಂದ ಊಟ ಮಾಡ್ತೀಯ? ನಾನ್ ಯಾರು ಗೊತ್ತಾ? 50 ತಲೆ ತೆಗೆದು ಬಂದಿರೋ ತೀರ. ನೀನ್ ದೇಹಕ್ಕೆ ಸರ್ಪಣಿ ಹಾಕೊಂಡಿದ್ಯ, ನಾನು ಮನಸ್ಸಿಗೆ ಸರ್ಪಣಿ ಹಾಕೊಂಡಿದ್ದೀನಿ. Thank you.
ಯಾಕೋ ದಾಂಡಿಗ ಜೈಲು ಊಟ ತಿಂದು ಕುಬ್ಬಿದ್ಯಾನೋ ಚಲ್ಲಿ ಹಾಕ್ರಿ. ಸರ್, ನಾನು ಯಾರಂತೂ ಗೊತ್ತಾಗಿಲ್ವಾ ಸರ್? ತಗೊಳ್ರಿ ನಿಮ್ಮ ಹಣನ. ನೋಡಿ, ನಿಮ್ ಮಗನಿಗೆ ಹೇಳಿ ಮಾತಾಡದೆ ತಾಳಿ ಕಟ್ಟು ಅಂತ. ನೀವ್ ರಾಮಸ್ವಾಮಿಗಳಲ್ವಾ? ಆವತ್ತು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಅಳೆಯನಿಗೆ ಬೇಗರಿಗೆ ಬುದ್ಧಿವಾದ ಹೇಳಿ ಹಣ ಕೊಡದೆ ಹೋಗಿದ್ದಿದ್ರೆ ನನ್ನ ಮಗಳು ಮದುವೆ ನಿಂತೋಗಿ ನನ್ನ ಕುಟುಂಬ ಬೀದಿ ಪಾಲಾಗೋಗ್ಬಿಡ್ತಿತ್ತಲ್ಲ ಸರ್. ಎಷ್ಟೋ ಬಡ ಜನರ ಸಹಾಯ ಮಾಡಿ ಕಲಿಯುಗ ಕರ್ಣ ಅನ್ಸ್ಕೊಂಡಿರೋ ನೀವು ಕೊಲೆಗಾರ ಪಟ್ಟ ಹೊತ್ಕೊಂಡು ಈ ಕಾರಾಗೃಹದಲ್ಲಿರೋದನ್ನ ನನ್ನ ಕಣ್ಣಾರ ನೋಡಬೇಕಾದ ಪರಿಸ್ಥಿತಿ ಬಂತಲ್ಲ ಸರ್. ಬಡವರಿಗೆ ನೀವು ಮಾಡಬೇಕಾದ ಸಹಾಯ ಬೇಕಾದಷ್ಟಿದೆ, ಒರೆಸಬೇಕಾದ ಕಣ್ಣೀರು ಸಾಕಷ್ಟಿದೆ. ಅದಕ್ಕೆ ನಾನೇನ್ ಮಾಡಬೇಕು ಅಂತೀರಾ ಸರ್? ನ್ಯಾಯ ರಕ್ಷಣೆಗೋಸ್ಕರ ನಾನು ಈ ಕಾಕಿ ಬಟ್ಟೆ ಹಾಕಿದ್ರು ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿಂದ ತಪ್ಪಿಸ್ಕೋಬೇಕು ಸರ್. ಅಪರಾಧ ಮಾಡಿದವರು ಹೊರಗಡೆ ನಿಮ್ಮದಿಯಿಂದ ಇರಬೇಕಾದ್ರೆ ನೀವು ಈ ರೀತಿ ಜೈಲಲ್ಲಿ ಕೊಳೆಯೋದು ಸರಿಯಲ್ಲ ಸರ್. ಹೊರಗಡೆ ಹೋಗಿ ನಿಮಗೆ ಅನ್ಯಾಯ ಮಾಡಿದ ದ್ರೋಹಿಗಳನ್ನ ಹಿಡಿದು ಶಿಕ್ಷೆ ಕೊಡಿಸ್ಬೇಕು ಸರ್. ವಾಟ್ ಯು ಮೀನ್? ನೀವೇನು ಹೇಳ್ತಿದ್ದೀರಾ ಅಂತ ಪ್ರಜ್ಞೆ ಇದೆ ತಾನೇ? ಇದೆ ಸರ್, ಖಂಡಿತ ಇದೆ ಸರ್. ಮಿಸ್ಟರ್ ರಾಮಸ್ವಾಮಿ, ಸತ್ಯಕ್ಷೋಧನೆ ಬಂದರೂ ಗೆಲ್ಲೋ ಸತ್ಯನೇ ಇರಬಹುದು ಸರ್. ಆವತ್ತು ರಣರಂಗದಲ್ಲಿ ಕರ್ಣನ ಕುಂಡಲಿ ಬೇಡದಾಗೆ ಇವತ್ತು ನಿಮ್ಮಿಂದ ಒಂದು ಸಹಾಯ ಬೇಡ್ತೀನಿ. ನಮಸ್ಕಾರ ಸರ್. ಕೆಲಸ ಮುಗಿಸ್ಕೊಂಡು ಆಫೀಸ್ ಹೋಗಿ ಬರ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀಯಾ? ನಾನು ಬೇಗ ಬರ್ತೀನಿ ಸ್ವಲ್ಪ. ರಾಮಸ್ವಾಮಿ ಅವರೇ ನಮಸ್ಕಾರ. ಎದುರ್ಕೊಂಬಿಟ್ಟೆ ರಾಮಸ್ವಾಮಣ್ಣ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಡ್ಯೂಟಿ ಮುಗಿದೈತಣ್ಣ. ಆಯ್ತು ಅಣ್ಣ, ಹೋಗ್ತಾ ಇದ್ದೀನಿ. ನಮ್ಮ ಮನೆ ಕೊಟ್ಬಿಡೋಣ, ಸ್ವಲ್ಪ ಪೇಟೆಯಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸರಿಯಾಗಿ ಮುಗಿಸ್ಕೊಂಡು ಬೇಗ ಬಾ. ಹಾಂ, ಒಂದು ನಿಮಿಷ, ಒಂದು ಬೀಡಿ ಇದ್ರೆ ಕೊಡೋಣ. ನೀನೆ ಇಟ್ಕೊಂಬಿಡು. ನೋಡಿ, ನಾನ್ ಸಂಜಯ್. ಸಂಜಯ? ಯಾವ ಸಂಜಯ? ಎಲ್ಲಿಯ ಸಂಜಯ? ಸಂಜಯ, ಕುರುಕ್ಷೇತ್ರ ಯುದ್ಧದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ತ್ಯಾ? ಅಲ್ಲಿಯಲ್ಲ ಮೋಸ, ಮೋಸ. ಕರ್ಣನಾಗಬೇಡ, ಕಂಸನಾಗು. ಕರ್ಣನಿಗೆ ಧಿಕ್ಕಾರ, ಕಂಸನಿಗೆ ಜೈ. ಕರ್ಣ ಸೋತ, ಕಂಸ ಗೆದ್ದ. ನಾನ ಮಕ್ಕಳ ಕರ್ಣನಾಗಬೇಡ್ರು, ಆಗಬೇಡ್ರು, ಕಂಸರಾಗಿ, ಕಂಸರಾಗಿ. ಯಾವ್ರ ಉಚ್ಚ ಉಚ್ಚ ಅಶೋಕ್ ಲೇಡಿ ರಾಸ್ಕಲ್. ನಾಯಿ ಮಗಳು, ಯೋಕ್ ನನ್ನ ಹೆಂಡತಿನ ಕೊಲೆ ಮಾಡಿದೆ,
ಸರ್ ನಾನು ಹೊಡಿಬೇಡಿ ಸರ್, ನಿಮ್ಮ ಹೆಂಡತಿನ ಕೊಂದಿದ್ದು ನಿಮ್ ಮ್ಯಾನೇಜರ್ ಸತ್ಯಜಿತ್. ಸುಳ್ಳು, ನಾ ನಂಬಲ್ಲ. ನಿನ್ನ ಮಾತು ನಾ ನಂಬಲ್ಲ, ನಿಜ ಹೇಳು. ಸರ್ ನನ್ನ ಮಾತು ನಂಬಿ ನಿಮ್ಮ ಹೆಂಡತಿ ನಾನು ಕ್ಲಾಸ್ಮೇಟ್ ಅಂತ ಗೊತ್ತಾಗಿ ಅವ್ರು ಹೇಳ್ದ ಕೇಳದೆ ಇದ್ರೆ ಕೊಂದು ಬಿಡ್ತೀನಿ ಅಂತ ಹೆದರ್ಸರು ಸರ್. ಸತ್ಯವಲ್ಲ ಸತ್ಯಜಿತ್ತ ನಿಮ್ಮ ಹೆಂಡತಿನ ಕೊಂದಿದ್ದು ಸರ್. ಸತ್ಯಜಿತ್, ಸತ್ಯಜಿತ್. ಯಾರ್ ಸ್ವಾಮಿ, ಏನ್ ಬೇಕು? ಸತ್ಯಜಿತ್ತಿದ್ದಾರಾ? ಅವ್ರು ಯಾರೂ ಇಲ್ಲಿ ಇಲ್ವಲ್ಲ. ಯಾರು ಇಲ್ಲಿಲ್ವಾ? ಹೌದು ಸ್ವಾಮಿ, ಎಷ್ಟೋ ದಿನ ಆಗೋಯ್ತು. ಮನೆಗೆ ಬೀಗಾನು ಆಗ್ತೆ ಹೊಂಟಗೋರೆ. ನಾನು ಅವ್ರ ಮನೆ ಕೆಲಸದವನು. ಅವ್ರು ವಾಪಸ್ ಬರಗಂಟ ಈ ಮನೆ ಕಾಯ್ತಾ ಅವನಿ. ಎಲ್ಲೋದ್ರು ಅಂತ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ಬಿಸಿ ಬಿಸಿ ಸುದ್ದಿ, ಕಲಿಯುಗ ಕರ್ಣ ಸಂಜಯ್ ಜೈಲಿನಿಂದ ಪರಾರಿ. ಪರಾರಿಯಾಗಲು ಸಹಾಯ ಮಾಡಿದ ಜೈಲ್ ಹೆಡ್ ವಾರ್ಡರ್ ರಾಮಸ್ವಾಮಿ ಬಂಧನ. ಅಮೆರಿಕಕ್ಕೆ ಹೋಗಿ ಆಮೇಲೆ ನಾನು ಕರ್ಸ್ಕೋತೀನಿ ಅಂತ ಹೇಳ್ತಿದ್ದೀರಾ? ನೀವು ಅಮೆರಿಕಕ್ಕೆ ಹೋದ್ಮೇಲೆ ನಾನು ಮರ್ತು ಬಿಡ್ತೀರೇನೋ ಅಂತ ನನಗೆ ಭಯ ಆಗ್ತಿದೆ. ಏನ್ರಿ, ನಾನು ಮರೆಯಲ್ಲ ತಾನೆ? ನಾನು ನಿನ್ನ ಮರೆಯೋದ ಚಿನ್ನ, ನಾತಿ ಚರಾಮಿ ಅಂತ ಹೇಳಿ ನಿನ್ನ ಜೊತೆ ಹೆಜ್ಜೆ ತುಳಿದು ಪ್ರಮಾಣ ಮಾಡಿದ್ದೀನಿ ಕಣೆ. ರೀ, ಏಳೇಳು ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿ ಬರ್ಬೇಕ್ರಿ. ರೀ, ಒಂದು ಮಾತು ಕೇಳ, ಏಳೇಳು ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿ ಬರಬೇಕು. ಕಲ್ಪನಾ, ಏಳು ಜನ್ಮನೇ ಸಾಕ? ಅಂದ್ರೆ? ಅಂದ್ರೆ 14 ಜನ್ಮನ ನಾನು ನಿನ್ನ ಗಂಡನಾಗಿ ಹುಟ್ಟುತ್ತೇನೆ. ಓಕೆ.
ಹಳೆಯಗಳು ಕಲೆತಂತೆ ಬೆರೆತು ಹೋದೆವು, ಪ್ರತಿ ಅನುಭವ ಹೊಸ ಸೊಗಸಿನ ಚಿಲುಮೆ ಆದವು. ನಿನ್ನೊಂದು ನೋವನ್ನ ಚಾಡೆನ ಪ್ರಿಯ, ನಿನ್ನಿಂದ ದೂರವಿರೆನ. ನಿನ್ನೊಂದು ನೋವನ್ನ ಚಾಡೆನ ಪ್ರಿಯ, ನಿನ್ನಿಂದ ದೂರವಿರೆನ. ವಚನವೇ ಹಿತವಿದೆ, ಮಿಲನದೇ ಸುಖವಿದೆ. ಹೇಳೇಳು ಜನ್ಮ ಬಂದರು ಈ ನನ್ನ ಸಂಗಾತಿನೇ, ಕಣ್ಣೀರು ಪನ್ನೀರು ಏನಾದರೇನು ಉಸಿರಲಿ. ದೇವರು ಬಂದು ಈ ಪುಣ್ಯಾತ್ಮ ನಿಮ್ಮ ಮಗಳನ್ನ ಬದುಕಿಸಿದ್ರು. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ. ಇವಳಿಗೆ ಏನಾದ್ರೂ ಆಗಿದ್ದಿದ್ರೆ ನಾನು ಕ್ಷಣನ ಬದುಕಿರ್ತಿರ್ಲಿಲ್ಲ. ಮಗು ತುಂಬಾ ನೀರು ಕುಡಿದು ಬಿಟ್ಟಿದೆ. ನಿಮ್ಮ ಮನೆಯಲ್ಲಿ ಈ ಔಷಧಿ ಇಂಜೆಕ್ಷನ್ ಎಲ್ಲ ಈಗಲೇ ತರಿಸ್ಕೊಡಿ. ಡಾಕ್ಟರ್ ಆ ಚೀಟಿಲಿ ಕೊಡಿ, ನಾ ತರ್ತೀನಿ. ಸರ್, ಇಂಜೆಕ್ಷನ್ ಮಾತ್ರೆಗಳನ್ನ ಬೇಕೊಡಿ. ಹಾ, ಕೊಡ್ತೇನೆ. ಎಷ್ಟಾಯ್ತು? 48 ರೂಪಾಯಿ ಆಯ್ತು. ಡಾಕ್ಟರ್ ತಗೊಳ್ಳಿ. ಮಗು ಬಹಳ ಉಪ್ಪು ನೀರು ಕುಡಿದಿರೋದ್ರಿಂದ ಶ್ವಾಸಕೋಶಕ್ಕೆ ತುಂಬಾ ಎಫೆಕ್ಟ್ ಆಗಿದೆ. ಸರಿಯಾದ ಸಮಯಕ್ಕೆ ಔಷಧಿ ಮಾತ್ರೆಗಳನ್ನ ತಪ್ಪದೆ ಕೊಡ್ತಾ ಇರಿ, ಮತ್ತೆ ನಾಳೆ ಬಂದು ನೋಡ್ತೇನೆ. ಬರ್ಲಾ? ಅಣ್ಣ, ನಮ್ಗೂ ನಿಮ್ಗೂ ಯಾವ ಜನ್ಮದ ಋಣ ಬಂದನೋ ಏನೋ, ದೇವರಾಗ ಬಂದು ನನ್ನ ಮಗಳನ್ನ ಕಾಪಾಡಿದ್ರಿ. ನೀವು ಮಾಡಿದ ಸಹಾಯಕ್ಕೆ ನಾನು ಬಾಯಿ ಮಾತಿನಲ್ಲಿ ಧನ್ಯವಾದ ಹೇಳ್ಬೋದೆ ಹೊರತು ನಿಮ್ಮ ಋಣನ ಬೇರೆ ಬೇರೆ ಯಾವ ರೀತಿಯೂ ತೀರ್ಸೋಕ್ಕೂ ನನಗೆ ಶಕ್ತಿ ಇಲ್ಲ. 4 ಮನೆ ಕೆಲಸ ಮಾಡಿ ನಿಮ್ಮ ಋಣ ತೀರ್ಸ್ಬಿಡ್ತೀನಿ ಅಣ್ಣ. ಈ ಪ್ರಪಂಚದಲ್ಲಿ ನನ್ನವರು ಅಂತ ನನಗೆ ಯಾರೂ ಇಲ್ಲ. ನಾನು ಮಾಡಿದ ಸಹಾಯನ ನನ್ನ ಜಾಗದಲ್ಲಿ ಬೇರೆ ಯಾರಿದ್ರು ಮಾಡ್ತಿದ್ರು. ಇದನ್ನೆಲ್ಲ ಒಂದು ಋಣ ಅಂತ ತಿಳ್ಕೊಂಡು ನನ್ನ ಹಣನ ಹಿಂತಿರುಗಿಸೋಕ್ಕಾಗಲಿಲ್ಲ ಅಂತ ನೀವೇನು ಯೋಚನೆ ಮಾಡಬೇಡಿ. ಮಗುನ್ ಚೆನ್ನಾಗಿ ನೋಡ್ಕೊಳ್ಳಿ, ನಾ ಬರ್ತೀನಿ. ಅಣ್ಣ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಯಾರು ಇಲ್ಲ ಅಂತೀರಾ, ಮತ್ತೆ ಎಲ್ಲ ಹೋಗ್ತೀರಾ? ನೀವು ನಮ್ಮ ಅಣ್ಣನಾಗೆ ಈ ಮನೇಲೆ ಯಾಕಿರಬಾರ್ದು? ಹಿಂದೆ ಮುಂದೆ ಗೊತ್ತಿಲ್ಲದ ನನ್ನನ್ನ ದೊಡ್ಡ ಮನಸ್ಸಿಂದ ಅಣ್ಣ ಅಂತ ಕರೆದು ನಿಮ್ಮಲ್ಲೇ ಇರಕ್ಕೆ ಹೇಳ್ತಿದ್ದೀಲಮ್ಮ. ಆಗ್ಲಮ್ಮ. ಅಣ್ಣ, ಮಗು ಸ್ವಲ್ಪ ನೋಡ್ಕೋತಾ ಇರಿ, ಆ ಬಂಗ್ಲೆ ಮನೆಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನಿಲ್ಲು, ಇನ್ಮೇಲೆ ನಿನ್ನನ್ನ ನಿನ್ನ ಮಗಳನ್ನ ಸಾಕೋ ಜವಾಬ್ದಾರಿ ನಂದು. ಈ ನಿನ್ನ ನಿನ್ನ ಮನೇಲೆ ಇರಬೇಕು ಅಂದ್ರೆ
ನೀನು ಬೇರೆಯವ್ರ ಮನೇಲಿ ಕೆಲಸ ಮಾಡೋದು ನಿಲ್ಲಿಸ್ಬೇಕು. ಹಾಗಂತ ಈ ನಿನ್ನ ಅಣ್ಣನಿಗೆ ಮಾತು ಕೊಡು. ಸರಿ ಅಣ್ಣ. ನನ್ನಪ್ಪ ಚೆನ್ನಾಗಿರು. ಜ್ವರದಿಂದ ಪಾಪ ನರಳ್ತಾ ಇದ್ರೆ ಅವ್ರ ಮೇಲೆ ಬಾಕ್ಸ್ ಬಿಸಾಕ್ತಿದ್ಯಲ್ಲ. ನೀನೊಬ್ಬ ಮನುಷ್ಯನ, ನಿನ್ಗೇನಾದ್ರು ಸ್ವಲ್ಪ ಮನುಷ್ಯತ್ವ ಅನ್ನೋದಿದ್ಯಾ? ಆ ಮನುಷ್ಯತ್ವ ನಿನಗಿದ್ರೆ ಅವನ ಕೆಲಸ ನೀನೇ ಮಾಡು. ಏ ಹಾ ಬನ್ನಿ ತಾತ. ತಗೊಳ್ಳಿ 4 ದಿನದ ಕೂಲಿ. ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ. ನಿಮ್ ಕೆಲಸ ನಾನ್ ಮಾಡ್ತೀನಿ. ನೀನ್ ಮನುಷ್ಯ ಅಲ್ಲಪ್ಪ, ನನ್ನ ಭಾಗದ ದೇವ್ರು ಕಣಪ್ಪ, ನನ್ನ ಭಾಗದ ದೇವ್ರು. ಚೆನ್ನಾಗಿರಪ್ಪ ಚೆನ್ನಾಗಿರು, ನಾನ್ ಬರ್ತೀನಿ. ನಡೀರಿ, ಅವ್ರ ಕೆಲಸ ಏನೇ ಇದ್ರು ನಾನ್ ಮಾಡ್ತೀನಿ. ಬಾಬಾ ತರ ಬನ್ನಿ. ಅಣ್ಣ ಮೀನಾ ಹೇಗಿದ್ದಾಳೆ? ಸ್ವಲ್ಪ ಜ್ಞಾನ ಬಂತು, ಗಂಜಿ ಕುಡಿಸ್ದೆ ಮತ್ತೆ ಮಲಗಿದಾಳೆ. ತಗೋ. ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಯಾವ ಜನ್ಮದ ಬಂಧನೋ ಏನೋ, ನನ್ನೋರು ಅಂತ ಹೇಳ್ಕೊಳಕ್ ಯಾರು ಇಲ್ದಿರುವಾಗ ಈ ಮಗುನಿಂದ ನಿನ್ನಂತ ತಂಗಿ ಸಿಕ್ಕದ್ಲು. ಅಣ್ಣನಾಗಿ ನನ್ನ ಕರ್ತವ್ಯ ಮಾಡಕ್ ಬಿಡಮ್ಮ. ತಗೋ. ಅಣ್ಣ ನಿಂತ್ಕೊಳ್ಳಿ. ನಿಮ್ ಬೆನ್ನಲ್ಲಿ ರಕ್ತ? ಅದ್ ಏನಿಲ್ಲಮ್ಮ. ಎಲ್ಲಿ ತೋರಿಸಿ? ಏನಿಲ್ಲ ಅಂತ ಹೇಳಿದ್ನಲ್ಲ. ನಮ್ಮನ್ ಕಾಪಾಡಕ್ಕೋಸ್ಕರ ನೀವು ಈ ಕೆಲಸ ಮಾಡಕ್ ಹೋಗಿ ಈ ರೀತಿ ಎಲ್ಲ ಗಾಯ ಮಾಡ್ಕೊಂಡ್ ಬಂದಿದ್ದೀರಲ್ಲ. ನೀವು ಕಷ್ಟ ಪಡೋದ್ ನೋಡಿದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತಣ್ಣ. ಯಾಕಮ್ಮ ಈಗ ಮಾತಾಡ್ತೀಯ? ಬನ್ನಿ 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 ಒಂದ್ ನಿಮಿಷ. ಹಾ ಇದೆಲ್ಲ ಯಾಕಮ್ಮ? ನಾನ್ ನಿಮ್ ತಂಗಿ ತಾನೆ, ನನ್ ಕರ್ತವ್ಯ ಮಾಡಕ್ ನನ್ ಬಿಡಿ. ತಾರಾ, ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾನೊಂದ್ ಮಾತು ಕೇಳ್ತೀನಿ. ಕೇಳಿ ಅಣ್ಣ. ಎಲ್ಲಿ ನಿಮ್ ಯಜಮಾನರು ಕಾಣಿಸ್ತಾ ಇಲ್ಲ? ಅದೊಂದು ದೊಡ್ಡ ಕತೆ, ಇನ್ ಯಾವಾಗ್ಲಾದ್ರೂ ಹೇಳ್ತೀನಿ.
ಅಣ್ಣ ನೀವು ರೆಸ್ಟ್ ತಗೊಳ್ಳಿ, ನಾ ಅಡಿಗೆ ಮಾಡಿ ಬಂದ್ಬಿಡ್ತೀನಿ. ಅಮ್ಮ ಮೀನಾ, ಇವ್ರು ನೀನ್ ಮಾವನಮ್ಮ, ನೀನ್ ನೀರಿನಲ್ಲಿ ಬಿದ್ದಾಗ ಇವರೇ ನಿನ್ನ ಕಾಪಾಡಿದ್ದು. ಹೌದಾ ಮಾವ, ನೀವು ತುಂಬಾ ಒಳ್ಳೆಯವರು. ಅಚ್ಚರಿ, ನೀರತ್ರ ಹೋದ್ರೆ ಅಪಾಯ ಅಂತ ನಿನಗೆ ಗೊತ್ತಿಲ್ಲ, ನೀನ್ ಯಾಕಮ್ಮ ಅಲ್ಲಿಗೆ ಹೋದೆ? ಯೂನಿಫಾರ್ಮ್ ಇಲ್ಲದೆ ಸ್ಕೂಲ್ಗೆ ಹೋದ್ರೆ ಟೀಚರ್ ಬೈತಾರೆ, ಹೊಸ ಯೂನಿಫಾರ್ಮ್ ತೆಕ್ಕೊಡು ಅಂತ ಅಮ್ಮನ್ ಕೇಳಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇಜಾರಾಗಿ ಸ್ಕೂಲ್ಗೂ ಹೋಗ್ದೆ ಆ ಬಂಡೆ ಮೇಲೆ ಕೂತಿದ್ದೆ. ಜೋರಾಗಿ ಅಲೆ ಬಂತು, ನೀರಿಗೆ ಬಿದ್ಬಿಟ್ಟೆ. ಅಮ್ಮ ಸ್ಕೂಲ್ಗೆ ಹೊತ್ತಾಯ್ತು, ನಾ ಹೋಗ್ಲಾ? ಈಗಲೇ ಬೇಡಮ್ಮ. ನೋಡು ಮರಿ, ಇನ್ನೂ ಒಂದೆರಡು ದಿನ ರೆಸ್ಟ್ ತಗೊಳ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ನೀನು ಮಲ್ಕೋ, ನಿನ್ ಯೂನಿಫಾರ್ಮು ಆಟ ಸಾಮಾನು ಎಲ್ಲ ನಾ ತಂದ್ಕೊಡ್ತೀನಿ. ಚಾಕ್ಲೇಟ್ ಖಂಡಿತ ತರ್ತೀನಿ. ನೋಡು ಈಗ ನೀನ್ ಜಾಣ ಮರಿಯಾಗಿ ಔಷಧಿ ತಗೋ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ, ನಾ ಬರ್ತೀನಿ ತಾರ. ಸರ್ ನಾಳೆ ಬೇಗ ಬರೋ, ಅಡ್ವಾನ್ಸ್ ಇಟ್ಕೊಂಡಿದ್ದೀನಿ. ಸರಿ ಸರ್. ಎಕ್ಸ್ಕ್ಯೂಸ್ ಮೀ, ಈ ಫೋಟೋದಲ್ಲಿರೋ ವ್ಯಕ್ತಿನ ನೀವು ಇಲ್ಲೆಲ್ಲಾದ್ರೂ ನೋಡಿದ್ದೀರಾ? ಈ ತರ ಇಲ್ಲಿ ಯಾರು ಇಲ್ಲಲ್ಲ, ಇವ್ರು ನೋಡಿದ್ರೆ ದೊಡ್ಡ ಶ್ರೀಮಂತರ ತರ ಕಾಣಿಸ್ತಾರೆ, ಇಂಥವ್ರು ಯಾಕೆ ಸರ್ ಇಲ್ಲಿ ಬರ್ತಾರೆ? ಇವನೊಬ್ಬ ಕೊಲೆಗಾರ, ಜೈಲಿನಿಂದ ತಪ್ಪಿಸ್ಕೊಂಡಿದ್ದಾನೆ, ಪೊಲೀಸರು ಕಣ್ಣಿ ಮಣ್ಣೆರ್ಚಿ ಬಡವ್ರ ಜೊತೆ ಇಲ್ಲೆಲ್ಲಾರು ತಲೆಮರೆಸ್ಕೊಂಡಿರ್ಬೋದು ಅಂತ ನಮ್ಗೆ ಅನುಮಾನ. ಅವನ್ನ ಇಲ್ಲಿ ಹುಡುಕ್ತಾ ಇದೀವಿ. ಧಾರಾಳ ಹುಡುಕಿ. ಇವನ್ನೆಲ್ಲಾದ್ರೂ ನೋಡಿದ್ದೇನೋ? ಇಲ್ಲ ಸರ್. ಇವನ್ನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಸರ್, ನೋಡಿಲ್ಲ. ಅಲ್ಲ ಸರ್, ಇಂಥ ದೊಡ್ಡ ಮನುಷ್ಯರನ್ನ ನಮ್ಮಂತ ಕೂಲಿಯವರು ಎಲ್ ಸರ್ ನೋಡಕ್ಕಾಗುತ್ತೆ? ಅಕಸ್ಮಾತ್ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಬಂದು ತಿಳಿಸಿ, ನಿಮ್ಗೆ 10,000 ರೂಪಾಯಿ ಕೊಡಿಸ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ನೀನು ಮಾಡಕ್ ಹೊರಟಿದ್ದೇನೆ, ಈಗ ನೀನು ಮಾಡ್ತಿರೋದೇನೆ? ನಿನ್ನ ಆಸ್ತಿನ ನುಂಗಿ ನಿನ್ನ ಹೆಂಡತಿ ಶಿಲಾನ ಕೆಡಿಸಿ ಕೊಲೆ ಮಾಡಿ ನಿನ್ನ ಜೈಲಿಗೆ ಕಳಿಸೋನ ಮೇಲೆ ಸೇಡ್ ತೀರಿಸ್ಕೊತೀನಿ ಹೊರಟು ಯಾರೋ ಒಬ್ಬಳನ್ನ ತಂಗಿ ಅನ್ಕೊಂಡು ಇಲ್ಲೇ ನೆಲೆಸ್ಬಿಟ್ಟಿಯಾ? ಎಲ್ಲಿ ಹೋಯ್ತು ನಿನ್ ಪೌರುಷ?
ಎಲ್ಲಿ ಹೋಯ್ತು ನಿನ್ ರೋಷ? ಏನಾಯ್ತು ನಿನ್ ದ್ವೇಷ? ಬೇಡ ಸಂಜಯ್, ಎಲ್ಲರನ್ನು ಕಳ್ಕೊಂಡು ಏಕಾಂಗಿ ಆಗಿಬಿಟ್ಟೆ. ಬರ್ರಾದ ನಿನ್ನ ಬಾಳ್ಗೆ ಆಶಾ ಕಿರಣದಾಗ ಸಿಕ್ಕಿದ್ದಾರೆ ಈ ತಾರಾ ಮೀನಾ. ತಮ್ಮ ಹೃದಯದಲ್ಲಿ ನಿನ್ನ ದೇವರು ಅಂತ ಪೂಜಿಸ್ತಾ ಇದ್ದಾರೆ. ಯಾವ ಜನ್ಮದ ಋಣಾನು ಬಂದನೋ ಏನೋ, ಈ ಮಗು ಅವಳು ತಾಯಿ ನಿನ್ನ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ಇವ್ರನ್ನ ಮಾತ್ರ ಬಿಟ್ಟು ಹೋಗ್ಬೇಡ. ನೀನೇ ಸರ್ವಸ್ವ ಅಂತ ನಂಬಿ ತಾಳಿ ಕಟ್ಟಿಸ್ಕೊಂಡಲ್ಲ ನಿನ್ನ ಹೆಂಡತಿ, ಆ ಬಂಧನ ಮರ್ತೋಯ್ತಾ? ಜೈಲಿನಿಂದ ತಪ್ಪಿಸ್ಕೊಂಡು ಬಂದ ನಿನ್ನ ಉದ್ದೇಶ ಏನು? ಎಷ್ಟು ದಿನ ಹೀಗೆ ತಲೆ ಮರೆಸ್ಕೊಂಡಿರೋಕೆ ಸಾಧ್ಯ? ಪೊಲೀಸ್ನವ್ರು ನಿನ್ನ ಹುಡುಕ್ತಾ ಇದ್ದಾರೆ, ಇವತ್ತಲ್ಲ ನಾಳೆ ನಿನ್ನ ಅವ್ರ ಕೈಗೆ ಸಿಕ್ಬಿಡ್ಬಹುದು. ಆಗ ನೀನ್ ತೀರಿಸ್ಕೋಬೇಕು ಅಂತಿರೋ ಸೇಡಿನ ಗತಿ ಏನು? ನೀನ್ ಸ್ವತಂತ್ರವಾಗಿರುವಾಗಲೇ ಆ ದ್ರೋಹಿ ಮುಗಿಸಿದ್ರೆ ನಿನ್ನ ಹೆಂಡತಿ ಆತ್ಮಕ್ಕೆ ಶಾಂತಿನಾದ್ರೂ ಸಿಗುತ್ತೆ. ಬೇಡ, ಸತ್ತೋಗಿರೋ ನಿನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬದುಕಿರೋ ನಿನ್ನ ತಂಗಿ ಜೀವನಕ್ಕೆ ಅಶಾಂತಿ ತರಬೇಡ. ನಡೆದಿದ್ದೆಲ್ಲ ಮರೆತು ಇಲ್ಲೇ ಎತ್ಬಿಡು. ಸಂಜಯ್, ಈ ಕಾಲದಲ್ಲಿ ನೀನು ಒಳ್ಳೆತನ ಕೆಲಸಕ್ಕೆ ಬರೋದಿಲ್ಲ. ಹೇಳು, ಹೊರಡು, ಆ ಶತ್ರುನ ಹುಡುಕಿ ಮುಗಿಸು. ಬೇಡ, ಹೊರಡು. ಬೇಡ, ಹೊರಡು. ಅಣ್ಣ, ಯಾಕಣ್ಣ, ಏನಾಯ್ತು ಇಷ್ಟು ಹೊತ್ತಲ್ಲಿ, ಎಲ್ಲಿ ಹೊರಟಿದ್ದೀರಿ? ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ನನ್ನ ಜೀವನದಲ್ಲಿ ನಾನು ಸಾಧಿಸ್ಬೇಕಾಗಿದ್ದ ಗುರಿನ ಮರೆತುಬಿಟ್ಟು ಹಾಯಾಗಿದ್ದೆ. ಈಗ ಅದಕ್ಕೆ ಸಮಯ ಬಂತು, ಹೋಗ್ತಾ ಇದ್ದೇನೆ. ಏನಣ್ಣ, ಏನೇನೋ ಮಾತಾಡ್ತಿದ್ದೀರಾ? ನಿಮ್ಗಾಗಿರೋ ನೋವನ್ನ ನನಗೂ ಸ್ವಲ್ಪ ಹೇಳಿ, ಕಮ್ಮಿ ಮಾಡ್ಕೊಳ್ಳಿ. ಬೇಡಮ್ಮ, ನೋವು ಸಂಕಟ ಎಲ್ಲ ನನ್ನೊಬ್ಬನಿಗೆ ಇರಲಿ. ಅಣ್ಣ, ನಿಜವಾಗ್ಲೂ ನೀವು ನನ್ನ ತಂಗಿ ಅನ್ಕೊಂಡಿದ್ರೆ ನೀವು ಹೇಳಲೇಬೇಕು, ಇಲ್ದಿದ್ರೆ ನಾ ನಾಳೆ. ಸರಿ, ಇದೇಮ್ಮ ನಡೆದ ಕತೆ. ನನ್ನ ಜೀವನನೇ ಹಾಳು ಮಾಡಿ ದ್ರೋಹಿ ಮೇಸ್ಕೋಬೇಕು ಅಂತ ಅಲಿತಾ ಇದ್ದೀನಿ. ಅಣ್ಣ, ಅವ್ರು ಮಾಡಿದ ದ್ರೋಹಕ್ಕೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು, ಸರಿಯಾದ ಬುದ್ಧಿ ಕಲಿಸ್ಲೇಬೇಕು. ಒಂದ್ ನಿಮಿಷ ಇರಿ ಅಣ್ಣ. ಹೋಗಿ ಅಣ್ಣ, ನಿಮ್ ಕರ್ತವ್ಯ ಮಾಡಿ. ಧೈರ್ಯವಾಗಿರಮ್ಮ, ಮಾವ. ಏನ್ ಮಾವ, ನನ್ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ? ನನಗೆ ಹೇಳ್ದೆ ಹೋಗ್ತಿದ್ದೀರಲ್ಲ, ನನ್ ಮೇಲೆ ಕೋಪನಾ? ಇಲ್ಲ ಮೀನಾ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ನೀವು ಹೋಗ್ಕೂಡ್ದು, ನೀವು ಹೋಗೋದಾದ್ರೆ ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ. ಇಲ್ಲಮ್ಮ, ನಿನ್ನ ಅಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ. ನೀ ಜಾಣೆ ತಾನೆ, ನನ್ನ ಮಾತು ಕೇಳ್ತೀಯಲ್ವಾ? ಇಲ್ಲ, ನೀವು ಹೋಗ್ಕೂಡ್ದು, ನೀವು ಹೋದ್ರೆ ನಾ ಸತ್ತೋಗ್ಬಿಡ್ತೀನಿ. ಮಾಡಿ
ಇಷ್ಟ ಪಾಪಕ್ಕೆ ಅವನ ಕಗ ಅಂಬೆಗಳನ್ನು ಇಟ್ಟು ಬಂದಾಗ ಕಾಪಾಡಿ ಡಾಕ್ಟರ್ ಹೇಳಿ ಔಷಧಿ ಎಲ್ಲ ಕೊಡ್ಸಿದ್ರಪ್ಪ. ಅಪ್ಪ, ಆ ಮಾವ ತುಂಬಾ ಒಳ್ಳೆಯವರು. ಹೌದು ರೀ, ನನ್ನ ಒಡ ಹುಟ್ಟಿದ ಅಣ್ಣನ ತರ ಈ ಮನೆಯಲ್ಲೇ ಇದ್ದಾರೆ. ಪಾಪ, ಅವ್ರ ಜೀವನದಲ್ಲಿ ತುಂಬಾ ನೊಂದಿರೋ ಆಗಿದೆ. ತಾರಾ, ಅವ್ರೀಗ ಎಲ್ಲಿದ್ದಾರೆ? ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಪುಣ್ಯಾತ್ಮ ಯಾರೋ ಏನೋ, ಅವನಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಲೇಬೇಕು. ಆಗ್ಲೇ ನನಗೆ ತೃಪ್ತಿ, ಆಗ್ಲೇ ನನಗೆ ತೃಪ್ತಿ. ನಿಮ್ಮನ್ನ ಈ ಸ್ಥಿತಿಲಿ ನನ್ ಕೈಲಿ ನೋಡಕ್ಕಾಗಲ್ಲ. ಬನ್ನಿ, ನೀರ್ ಕಾಯಿಸ್ತೀನಿ, ಸ್ನಾನ ಮಾಡಿರಂತೆ. ದೇವ್ರು ನಮ್ಮ ಮೇಲೆ ಕರುಣೆ ಇಟ್ಟು ಮತ್ತೆ ನಮ್ಮನ್ನ ಒಂದ್ ಮಾಡ್ಬಿಟ್ಟ. ಸತ್ಯ ನಿನ್ ಗಂಡನ? ಸತ್ಯ, ಇಷ್ಟು ದಿವಸ ನಾನು ನಿನ್ನೇ ಹುಡುಕ್ತಾ ಇದ್ದೆ, ಇವತ್ತು ನೀನಾಗೆ ನನ್ನ ಕೈಗೆ ಸಿಕ್ಕಾಕೊಂಡಿದ್ಯ. ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅವ್ರಿಗೇನು ಮಾಡ್ಬೇಡ, ಇಷ್ಟು ನಿನ್ನ ಮೇಲೆ ಈ ಸ್ಥಿತಿಲಿ ಇವತ್ತು ಮನೆಗೆ ಬಂದಿದ್ದಾರೆ, ಅವ್ರಿಗೇನು ಮಾಡ್ಬೇಡ. Oh!
ಇಂಪಾಸಿಬಲ್, ಇದು ನನ್ನಿಂದ ಸಾಧ್ಯ ಅಲ್ಲ. ಇಂಥ ತಪ್ಪು ನಾನು ಮಾಡೋಕ್ಕಾಗೋದಿಲ್ಲ, ನಾನು ಮಾಡೋದಿಲ್ಲ. ಅಣ್ಣ ಯಾಕಣ್ಣ, ಏನಾಯ್ತು? ತಾರಾ, ಯಾರು ಬಂದಿರೋದು? ನಾನು ಹೇಳಿದ್ನಲ್ಲ, ದೇವ್ರಾಗ ಬಂದು ನಮ್ಮ ಮೀನನ್ನು ಕಾಪಾಡಿದ್ರು ಅಂತ. ಅವರೇ ಇವರು. ಇವರೇನ ಸ್ವಾಮಿ, ನೀವು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ನೀನು ಮಾಡಿದ ಅಪಕಾರನ ನಾನು ಮರೆಯೋದಿಲ್ಲ. ಈ ಧ್ವನಿ ನಮ್ಮ ಯಜಮಾನರದ್ದು ಇದಾಗಿದೆ, ನಮ್ಮ ಯಜಮಾನರದ್ದು. ಕರೆಕ್ಟ್. ನಿನ್ನಂತ ದ್ರೋಹಿಗೆ ಕೆಲಸ ಕೊಟ್ಟ ಯಜಮಾನ ನಾನೇ. ಸತ್ಯ, ನಿನ್ನನ್ನು ನಂಬದೆ ಆದ್ರೆ ನೀನು ನನ್ನ ಬೆನ್ನಿಗೆ ಚೂರಿ ಹಾಕ್ತೆ. ಖಾಲಿ ಬಾಂಡ್ ಪೇಪರ್ಗೆ ನನ್ನ ಕೈಲಿ ಸೈನ್ ಹಾಕ್ಸಿ ನನ್ನ ಆಸ್ತಿನೆಲ್ಲ ನುಂಗಾಕ್ತೆ. ಅಷ್ಟರಲ್ಲೇ ಸಂತೋಷ ಪಟ್ಟಿದ್ರೆ ಪರವಾಗಿಲ್ಲ, ಆದ್ರೆ ನೀನೊಬ್ಬ ಮನುಷ್ಯನೇ ಅಲ್ಲ, ನೀನೊಬ್ಬ ಪಾಪಿ, ನನ್ನ ಹೆಂಡತಿನ ಕೊಂದ ಕೊಲೆಗಾರ. ಇಲ್ಲ ಇಲ್ಲ, ನಾನು ಕೊಲೆಗಾರ ಅಲ್ಲ ಯಜಮಾನ್ರೆ, ನಾನು ಕೊಲೆಗಾರ ಅಲ್ಲ. ನನ್ನ ಮಾತು ನಂಬಿ, ನಿಮ್ಮ ಈ ಸ್ಥಿತಿ ಕಾರಣ ಖಂಡಿತ ನಾನಲ್ಲ. ಅಣ್ಣ ಏನಣ್ಣ ಇದೆಲ್ಲ, ನನ್ನ ಗಂಡ ಅಂತವ್ರಲ್ಲ. ನಿಜ ಏನಂತ ನಾನು ಹೇಳ್ತೀನಿ, ನಿಮ್ಮ ಈ ಪರಿಸ್ಥಿತಿಗೂ ಕೊಲೆಗೂ ಕಾರಣ ನಾನಲ್ಲ, ಇದಕ್ಕೆಲ್ಲ ಕಾರಣ. ಏನ್ ಸರ್ ಇದು? ನಿನ್ನ ಮನಸ್ಸಾಕ್ಷಿಯ ಬೆಲೆ. ಅಂದ್ರೆ? ನಿಮ್ಮ ಧಣಿ ಸಂಜಯ್ ನನ್ನನ್ನು ಬೀದಿಗೆ ನಿಲ್ಸೋದನ್ನ ತಡೆಯೋದಕ್ಕೆ ನಾನು ಹಾಕಿದ ಪ್ಲಾನ್ನಲ್ಲಿ ನೀನ್ ಸಹಾಯ ಮಾಡಲೇಬೇಕು. ನಾನು ನಿಮಗೆ ಸಹಾಯ ಮಾಡಬೇಕಾ? ಹೌದು. ಅವನಿಗೆ ದಾನ ಧರ್ಮ ಅಂತ ನೀರಿನಾಗ ಹಣ ಖರ್ಚು ಮಾಡ್ತಾ ಇದ್ದಾನಲ್ಲ, ಅದೆಲ್ಲ ಯಾರ್ದು ಅಂದ್ಕೊಂಡೆ? ನಂದು. ವಾಟ್ ಯು ಮೀನ್ ಸರ್, ಆ ಹಣ ನಿಮ್ದ? ಎಸ್, ನಮ್ಮ ತಂದೆನು ಸಂಜಯ್ ತಂದೆನು ಅಣ್ಣ ತಮ್ಮಂದ್ರು. ನಮ್ಮ ತಂದೆ ಹಣನ ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡ್ತಿದ್ರು ಅಂತ ನಮ್ಮ ತಾತ ಆ ಆಸ್ತಿನೆಲ್ಲ ಸಂಜಯ್ ತಂದೆ ಹೆಸರಿಗೆ ಬರೆದುಕೊಟ್ರು. ಈಗ ಸಂಜಯ್ ಅನುಭವಿಸ್ತಾ ಇರುವ ಆಸ್ತಿಯಲ್ಲಿ ನನಗೂ ಪಾಲಿದೆ. ಈಗ ಅವ್ನು ನೀರಿನ ಹಣ ಖರ್ಚು ಮಾಡಿದ್ರೆ ನಾನು ಭಿಕ್ಷೆ ಎತ್ತಬೇಕಾಗುತ್ತೆ. ಅದಕ್ಕೆ ಆದಷ್ಟು ಹಣ ನನ್ನ ಕೈಗೆ ಬರುವ ಹಾಗೆ ಮಾಡಬೇಕು. ಇಂಪಾಸಿಬಲ್. ನನ್ನ ದಣಿಗೆ ನಾನು ದ್ರೋಹ ಬಾಗಿತ್ತೀನಿ ತಿಳ್ಕೊಂಡಿದ್ಯಾ? ನೋ, ನೆವರ್. ಪ್ರವಾಹ ಕುಚ್ಕೊಂಡು ಹೋಗುವಾಗ ಪಕ್ಕದಲ್ಲೊಂದು ಕಾಲುವೆ ತೋಡ್ಕೊಳ್ಳೋದು ತಪ್ಪೇನಲ್ಲ. ನೋಕ್ ಸತ್ಯ, ನೀನ್ ಮಾಡ್ಬೇಕಾದಿಷ್ಟೇ. ನೀನ್ ಸಂಜಯ್ ಹತ್ರ ಪೇಪರ್ಸ್ ಗಳನ್ನ ಸೈನ್ ಮಾಡಿಸುವಾಗ ಕೆಲವು ಬ್ಲಾಂಕ್ ಪೇಪರ್ಸ್ ಗಳನ್ನ ಬ್ಲಾಂಕ್ ಚೆಕ್ಸ್ ಗಳನ್ನ ಸೈನ್ ಮಾಡಿಸಿ ನನ್ ಕೈಲಿ ಕೊಡು, ಮಿಕ್ಕಿದ್ದನ್ನ ನಾನು ನೋಡ್ಕೊಳ್ತೀನಿ. ನೋಡಿ ಮಿಸ್ಟರ್ ರಘುನಾಥ್, ಅನ್ನ ಹಾಕೋ ಮನೆಗೆ ಕನ್ನ ಹಾಕೋ ನಂಬಿಕೆ ದ್ರೋಹಿ ನಾನಲ್ಲ. ನಾನ್ ಹೇಳ್ದ ಕೇಳಿದ್ರೆ ನಿನಗೆ ಒಳ್ಳೇದು, ಇಲ್ದೆ ಹೋದ್ರೆ ಏನೋ ಮಾಡ್ತೀಯ? ಕೊಂದು ಬಿಡ್ತೀನಿ. ಅಂತ ಧಣಿಗೋಸ್ಕರ ನಾನ್ ಸಾಯೋದಕ್ಕೂ ತಯಾರಾಗಿದ್ದೀನಿ, ಹೋಗಲ್ಲ. ಮುಟ್ಟಾಳ, ಕೊಲ್ಲೋದು ನಿನ್ನಲ್ವೋ, ಆ ನಿನ್ನ ಕಲಿಯುಗದ ಕಣ್ಣನ್ನ. ಛೀ ಚಂಡಾಲ, ಸ್ವಂತ ಚಿಕ್ಕಪ್ಪನ ಮಗನೇ ಕೊಲ್ತೀನಿ ಅಂತಿದ್ಯಲ್ಲ, ನೀನೊಬ್ಬ ಮನುಷ್ಯನ. ಅಷ್ಟೇ ಅಲ್ವೋ, ಅವನ್ನ ಕೊಂದು ಆ ಪದನನ್ನ ನಿನ್ಮೇಲೆ ಹೊರಿಸಿ ನಿನಗೆ ಗಲ್ ಶಿಕ್ಷೆ ಕೊಡಿಸ್ತೀನಿ. ದಟ್ಸ್ ಮೈ ಪ್ಲಾನ್. ಛೀ ದ್ರೋಹಿ, ಶಾಪ್, ಜಸ್ಟ್ ಶಾಪ್ ಅಲ್ವೋ. ಅವ್ನ್ ಚೆಕ್ ಸೈನ್ ಮಾಡಿ ಕೊಡ್ತಿದ್ರೆ ನೀನ್ ಅದನ್ನ ಫಿಲಪ್ ಮಾಡಿ ಕಣ್ ಕಂಡವ್ರು ಹಾಕ್ತಾ ಇದೀಯ. ಅದೇ ತರ ಅವ್ನ್ ಸೈನ್ ಮಾಡಿ ಕೊಡೋ ಚೆಕ್ನ ನನ್ನ ಕೈಲಿ ಕೊಡು, ನಾನೇ ಫಿಲಪ್ ಮಾಡ್ಕೋತೀನಿ. ಸಾಧ್ಯವಿಲ್ಲ, ಊರು ಊರಿಗೆ ಉಪಕಾರ ಮಾಡ್ತಿರೋ ನನ್ನ ದಣಿಗೆ ದ್ರೋಹ ಬಗೆಯೋಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ನಿಯತ್ತಿನ ನಾಯಿ. ನುಗ್ ಸತ್ಯ, ನಾನು ಹೇಳ್ದ ಕೇಳಿದ್ರೆ ನಿನ್ನ ಯಜಮಾನರ ಪ್ರಾಣನ ಉಳಿಯುತ್ತೆ, ನೀನ್ ಹೆಂಡತಿ ತಾರ ಮಗು ಮೀನಿಂಗೆ ನೆಮ್ಮದಿನೂ ಸಿಗುತ್ತೆ, ನಿನಗೆ ಗಲ್ ಶಿಕ್ಷೆನೂ ತಪ್ಪುತ್ತೆ. ಅದು ಬಿಟ್ಟು ನೀನ್ ಹೀಗೆ ನೀತಿ ನಿಯತ್ತು ಅಂತ ನಿಂತ್ಕೊಂಡ್ರೆ ನೀನು ಉಳಿಯಲ್ಲ, ನಿನ್ನ ಯಜಮಾನರು ಉಳಿಯಲ್ಲ, ನಿನ್ನ ಹೆಂಡತಿ ಮಕ್ಕಳು ಬಾಳಲ್ಲ. ಈಗ 11 ಗಂಟೆ ಆಗಿದೆ, ನಿನಗೆ ಸರಿಯಾಗಿ 1 ಗಂಟೆ ಟೈಮ್ ಕೊಡ್ತೀನಿ. 1 ಗಂಟೆ ಮೇಲೆ 1 ಸೆಕೆಂಡ್ ದಾಟಿದ್ರೆ ನಿನ್ನ ಯಜಮಾನರ ತಲೆ ಇಲ್ಲಿರುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಾ. ನೀನ್ ಹೀಗೆ ನೀತಿ ನಿಯತ್ತು ಅಂತ ನಿಂತ್ಕೊಂಡ್ರೆ ನೀನು ಉಳಿಯಲ್ಲ, ನಿನ್ನ ಯಜಮಾನರು ಉಳಿಯಲ್ಲ, ನಿನ್ನ ಹೆಂಡತಿ ಮಕ್ಕಳು ಬಾಳಲ್ಲ. ನೀನು ಉಳಿಯಲ್ಲ, ನಿನ್ನ ಯಜಮಾನರು ಉಳಿಯಲ್ಲ, 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 ನೀನು ಉಳಿಯಲ್ಲ, ಉಳಿಯಲ್ಲ, ನಿನ್ನ ಯಜಮಾನರು ಉಳಿಯಲ್ಲ, ಉಳಿಯಲ್ಲ, ನೀನು ಉಳಿಯಲ್ಲ, ಉಳಿಯಲ್ಲ, ನಿನ್ನ ಯಜಮಾನರು ಉಳಿಯಲ್ಲ, ಉಳಿಯಲ್ಲ. ಹಾಂ
ಇಲ್ಲ, ನಮ್ಮ ಯಜಮಾನ್ ರಾಸ್ತೆ ಹೋದ್ರೆ ಅವರದನ್ನ ಮತ್ತೆ ಸಂಪಾದಿಸಬಹುದು. ಅವ್ರ ಪ್ರಾಣಕ್ಕೆ ಅಪಾಯ ಆದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ. ಏನೇ ಆದ್ರೂ ಸರಿ, ನಮ್ಮ ಯಜಮಾನ್ ಪ್ರಾಣ ಕಾಪಾಡೋದು ನನ್ನ ಧರ್ಮ, ನನ್ನ ಧರ್ಮ. ರಘುನಾಥ್, ರಘುನಾಥ್, ನಿಮ್ ಶರತ್ಗೆಲ್ಲ ಒಪ್ಪಿದ್ದೀನಿ, ಬಾಗಿಲು ತೆಗಿ ರಘುನಾಥ್, ಬಾಗಿಲು ತೆಗಿ. ರಘುನಾಥ್, 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 ನಿಮ್ ಕಾಲು ಹಿಡಿದು ಬೇಡ್ಕೋತೀನಿ, ನಮ್ಮ ಯಜಮಾನ್ ಪ್ರಾಣಕ್ಕೇನು ಅಪಾಯ ಮಾಡಬೇಡಿ. ನಿಮ್ ತಮ್ಮ ಅಂತೀನಿ ಸರ್, ನಿಮ್ ತಮ್ಮ ಅಂತೀನಿ. ಹಾಗಾದ್ರೆ ನಾನು ಹೇಳ್ದ ಕೇಳ್ತೀಯ? ವೆರಿ ಗುಡ್. ಆ ಒಂದು ವಿಷಯ, ನಮ್ಮಲ್ಲಿ ನಡೆದಿರೋ ಈ ಮಾತುಕತೆ ಸಂಜಯನ ಹತ್ರ ಚಕಾರ ಎತ್ತಿದ್ಯೋ ಅಥವಾ ನೀನು ಮಹಾಬುದ್ಧಿವಂತ ಅಂತ ತಿಳ್ಕೊಂಡು ನನ್ನ ಕಣ್ಣು ತಪ್ಪಿಸಿ ಪೊಲೀಸ್ನವರಿಗೆ ಈ ವಿಷಯ ತಿಳಿಸೋಕ್ ಪ್ರಯತ್ನ ಪಟ್ರೆ ನಾನು ಹೇಳಿದ ಜ್ಞಾಪಕ ಇದೆ ತಾನೆ? ನಮ್ಮ ಯಜಮಾನ್ರಿಗೆ ಏನು ಮಾಡಬೇಡಿ, ನೀವು ಹೇಳ್ದಾಗ ಕೇಳ್ತೀನಿ. ಇವನು ಅಶೋಕ್ ಅಂತ, ಆಫೀಸ್ನಲ್ಲಿ ನಿನ್ನ ಹೊಸ ಅಸಿಸ್ಟೆಂಟ್, ಆದ್ರೆ ಯಾವಾಗಲೂ ನಿನ್ನ ಬೆನ್ನ ಹಿಂದೆ ಇರೋ ನನ್ನ ಸ್ಪಾಯ್. ನೀನೇನೇನು ಮಾಡಬೇಕು ಅಂತ ಈ ಫೈಲ್ನಲ್ಲಿ ಬರೆದಿದೆ, ಹಾಗೆ ನಡ್ಕೊ. ಅಷ್ಟರಲ್ಲಿ ಕಲ್ಪನಾ ನಿಮ್ಮ ಸೆಕ್ರೆಟರಿ ಆಗಿ ಬಂದರು, ನಡೀತಿದ್ದ ಮೋಸಗಳನ್ನ ಪತ್ತೆ ಹಚ್ಚಿ ನಿಮ್ಮನ್ನ ಎಚ್ಚರಿಸಿದ್ರು. ರಘುಗೆ ಅವ್ರ ಮೇಲೆ ರೋಷ ಬಂದು ಕೊಲ್ಸೋಕ್ ನೋಡ್ದ, ನೀವು ಬಂದು ಕಾಪಾಡಿದ್ರಿ, ಮದುವೆನೂ ಆಗ್ಬಿಟ್ರಿ. ನೀವು ಬೊಂಬಾಯಿಂದ ಬರೋಷ್ಟರಲ್ಲಿ ಪ್ಲಾನ್ ಮಾಡಿ ಆ ದಿನ ರಾತ್ರಿ ನಿನ್ ಸರ್ವಂಟ ಟೆಲಿಗ್ರಾಮ್ ಕೊಟ್ಟು ಊರಿಗೆ ಕಳಿಸಿದ್ದು, ನಿನ್ ಗಂಡನ್ನ ಬಾಂಬೆ ಕಳಿಸಿದ್ದು ಯಾರು? ನಾನೇ. ಪ್ಲಾನ್ ಮಾಡಿ ನಾನು ಅವ್ರು ನನ್ನ ದಾರಿಯಿಂದ ಆಚೆ ಕಳಿಸ. ಈಗ ಶೋ ಮಾಡ್ತೀನಿ ನೋಡು. ಅಯ್ಯೋ ರಾಸ್ಕಲ್, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣ. ನಮ್ಮ ಯಜಮಾನ್ರು ಬಂದ್ ಕೂಡಲೇ ನಿನಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ಅಲ್ಲಿವರೆಗೆ ನಾನು ನಿನ್ನ ಉಳಿಸಿದ್ರೆ ತಾನೆ. ಯು ಫೂಲ್, ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ? ಸ್ವಲ್ಪ ಇರು, ಅದರ ಪರಿಣಾಮ ಏನಾಗುತ್ತೆ ಅಂತ ನೀನೇ ನೋಡುವಂತೆ. ಸಹಾಯ ಮಾಡಿ, ನನ್ನ ತಳಿಗೆ ದ್ರೋಹ ಬಗ್ದೆ, ಅದಕ್ಕೆ ಪ್ರತಿಫಲವಾಗಿ ನನ್ನ ಹೆಂಡತಿ ಮಕ್ಕಳ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ನಿನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಜಾನಿ, ಇಂಥ ಧೈರ್ಯವಂತನಿಗೆ ನಾವು ಏನಾದರೂ ಒಂದು ಪ್ರೆಸೆಂಟೇಶನ್ ಕೊಡಲೇಬೇಕು. ಅಪ್ಪ, ಏನು ಮಾಡಲ್ಲ, ಏನು ಮಾಡಲ್ಲ.
ಏನಣ್ಣ ಯಾವ್ರು ಹೋಗ್ತಾ ಇದೀಯ? ಮಾಮೂಲಿ ಮಂಗಳೂರಿಗೆ. ಬತ್ತೇನು? ಇಲ್ಲಪ್ಪ, ನನಗೆ ಸ್ವಲ್ಪ ಕೆಲಸ ಐತೆ. ಅಯ್ಯೋ, ಇಲ್ಲೇನ್ ಮಾಡ್ತೀಯ? ಬಾರೋ, ಸುತ್ತ ಕವರಿ ಬಂದೆ ಮಂಗಳೂರ್ನ. ನೋಡಿ, ಈ ಲಾರಿ ಮಂಗಳೂರು ಹೋಗ್ತಾ ಇದೆಯಂತೆ, ಬೇಗ ಹತ್ತಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ. ನೀವಿಬ್ರು ಮೊದ್ಲು ಹತ್ತಿ. ಅಯ್ಯೋ, ಮೊದ್ಲು ಇವತ್ತಿ ಎಷ್ಟಪ್ಪ? 80 ಪೈಸ ತಗೊಳ್ಳಿ. ಇದೇ ಯಜಮಾನ್ರೆ ನಡೆದ ಕತೆ. ಆ ದೇವರು ಕೊನೆಗೂ ನನ್ನ ಹೆಣ್ಣು ನನ್ನ ಹತ್ರ ಸೇರಿಸ್ತ. ಅವ್ರ ದಿಸೆಯಿಂದ ನಾನು ನಿಮ್ಮನ್ನ ಸಂಸವಾಗಾಯ್ತು. ಯಜಮಾನ್ರೆ, ನಾನು ನಿಮ್ಮ ವಿರುದ್ಧವಾಗಿ ಆ ರಘುನಾಥ್ ಜೊತೆ ಸೇರಿದ್ದು ನಿಮ್ಮ ಪ್ರಾಣ ಕಾಪಾಡೋಕೆ ವಿನಃ ಬೇರೆ ಯಾವ ಕಾರಣಕ್ಕೂ ಅಲ್ಲ. ಯಜಮಾನ್ರೆ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಯಜಮಾನ್ರೆ, ನಿಮಗೆ ನನ್ನ ಮಾತಿನ ನಂಬಿಕೆ ಬರಲಿಲ್ಲ ಅಂತಂದ್ರೆ ನೀವೇನ್ ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಸೇರ್ ತೀರ್ಸ್ಕೊಳ್ಳಿ ಯಜಮಾನ್ರೆ, ಸೇರ್ ತೀರ್ಸ್ಕೊಳ್ಳಿ. ಸತ್ಯ, ನಾನು ನಿನ್ನ ಮೇಲೆ ಸೇರಿ ತೀರಿಸ್ಕೋಬೇಕಾ? ನನ್ನ ಪ್ರಾಣ ಉಳಿಸೋಕ್ಕೋಸ್ಕರ ನಿನ್ನ ಪ್ರಾಣನೇ ತ್ಯಾಗ ಮಾಡಕ್ಕೆ ಸಿದ್ಧವಾಗಿದ್ದೆ. ನನಗೋಸ್ಕರ ನಿನ್ನ ಕಣ್ಗಳನ್ನೇ ಕಳ್ಕೊಂಡೆ. ಇದರಿಂದ ನಿನ್ನ ಹೆಂಡತಿ ಮಗು ಎಷ್ಟು ಕಷ್ಟ ಅನುಭವಿಸಿದ್ರೋ ಏನು. ಈ ಋಣನ ನಾನು ಹೇಗೆ ತೀರಿಸ್ಬೇಕು ಗೊತ್ತಾಗ್ತಾ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನಾನು ಯಾರು ಅಂತ ಗೊತ್ತಾಗಲಿಲ್ವ ಸರ್? ನಾನೇ ಸರ್ ರಮೇಶ್, ಜೈಲ್ ಹೆಡ್ವಾರ್ಡರ್ ರಾಮಸ್ವಾಮಿಗಳ ಅಳಿಯ ಸರ್. ನಮ್ಮ ಮದುವೆಯಲ್ಲಿ ನೀವು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಎಂದೂ ಮರೆಯಕ್ಕಾಗಲ್ಲ ಸರ್. ಪ್ರತಿ ಸಲ ನಮ್ಮನೆ ನಿಮ್ಗೆ ಹೆಸರು ಹೇಳ್ಕೊಂಡೆ ದೀಪ ಹಚ್ಚೋದು. ನಾನು ಮಾಡಿದ ಸಣ್ಣ ಉಪಕಾರನ ನೀವು ಇಷ್ಟು ದಿನ ಜ್ಞಾಪಿಗೆ ಎಲ್ಲದಕ್ಕೂ ಸತ್ಯಜಿತ್ತೇ ಕಾರಣ ಅಂತ ಹೇಳಿ ಬಚಾವಾದೆ. ಈಗ ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ನಾನು ಆ ಸಂಜಯ್ ಕೈ ಸಿಕ್ಕಿದ್ರೆ ಅವನನ್ನು ಏನ್ ಮಾಡ್ಬಿಡ್ತಾನೆ ಅಂತ ನೆನ್ಸ್ಕೊಂಡ್ರೆ ನನ್ಗೆ ಹೆದರಿಕೆ ಆಗುತ್ತೆ ಬಾಸ್. ಏನು ಹೆದರಿಕಿಲ್ಲ, ಒಂದು ಕೆಲಸ ಮಾಡು ನೋಡು, ನೀನು ಅವನ ಕಣ್ಣಿಗೆ ಬೀಳ್ಕೊಡ್ದು. ಹಾಗೆ ಮಾಡ್ತೀನಿ, ಡೋಂಟ್ ವರಿ ಅಶೋಕ್. ಸರ್, ಇವರ ಕಣ್ಣಿನ ಲೆನ್ಸ್ಗೆ ಡ್ಯಾಮೇಜ್ ಆಗಿದೆಯೇ ವಿನಃ ಮುಖ್ಯವಾದ ಆಪ್ಟಿಕ್ ನರ್ವ್ಸ್ಗೆ ಎಫೆಕ್ಟ್ ಆಗಿಲ್ಲ. ಕಾರ್ನಿಯೋಗ್ರಾಫ್ ಮಾಡಿದ್ರೆ ಮತ್ತೆ ಇವ್ರ ಕಣ್ಣು ಸರಿ ಹೋಗುತ್ತೆ. ಐ ಬ್ಯಾಂಕಲ್ಲಿ ಕಣ್ಣು ಸಿಕ್ಕಿದ ಕೂಡಲೇ ನಾವು ಆಪರೇಷನ್ ಮಾಡಬಹುದು. ಥ್ಯಾಂಕ್ ಯು ಡಾಕ್ಟರ್. ಅದಕ್ಕೆ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ಏರ್ಪಾಡು ಮಾಡಿಕೊಡ್ತೀನಿ. ನೀವು ನಮ್ಗೆ ಅಷ್ಟೊಂದು ಸಹಾಯ ಮಾಡಿರುವಾಗ ನಾನು ನಿಮ್ಮ ಹತ್ರ ಹಣ ತಗೊಳ್ಳೋದೆ. ನರ್ಸ್ ಸರ್, ಇವನಿಲ್ಲೇ ಅಡ್ಮಿಟ್ ಮಾಡ್ಕೊಳ್ಳಿ. ಓಕೆ ಸರ್. ಸರ್, ಈ ಫಾರಂ ಫಿಲ್ ಅಪ್ ಮಾಡಿ, ಇಲ್ಲಿ ಸಿಗ್ನೇಚರ್ ಮಾಡಿ. ಅಮ್ಮ. ಏನಮ್ಮ? ಬಾ. ಅಯ್ಯೋ,
ಬೆಟ್ಟ ಆಯ್ತ ಬರಿ. ಏನೇ ನನ್ನ ಕಣ್ಣು ಕಾರ್ ಪುಡಿ ಹಾಕಿ ತಪ್ಪಿಸ್ಕೊಂಡು ಅಲ್ವೇ? ನನ್ ಮುಖಕ್ಕೆ ಉಗ್ದಿಲ್ಲ ಅವತ್ತು, ಇವತ್ತಿ ಮುಖ ತುಂಬಾ ನಾನು ಮುತ್ತು ಕೊಡ್ತೀನಿ. ಅದ್ ಹ್ಯಾಗ ತಪ್ಪಿಸ್ಕೋತೀಯ ತಪ್ಪಿಸ್ಕೋ. ವೆಲ್ಕಮ್ ಮೈ ಡಿಯರ್ ಗ್ರೇಟ್ ಬ್ರದರ್, ವೆಲ್ಕಮ್. ಇವರಿಬ್ಬರನ್ನ ಹಿಡ್ಕೊಂಡು ಬಂದ್ರೆ ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಲೆಕ್ಕಾಚಾರ ಸರಿ. ರೋಹಿ, ದಾಯವಿಗಳಾದ್ರೂ ಒಡ ಹುಟ್ಟಿದ ಅಣ್ಣನ್ ತರ ನೋಡ್ಕೊಂಡಲ್ಲ. ನೀನ್ ನನ್ನ ಬೆನ್ನಿಂದ ಚೂರಿ ಆಗ್ತೀಯ ಅಂತ ಅನ್ಕೊಂಡಿರಲ್ಲ. ಮೋಸದಿಂದ ನನ್ನ ಆಸ್ತಿನ ನುಂಗಿದಲ್ದೆ ನನ್ನ ಹೆಂಡತಿನ ಕೊಲೆ ಮಾಡಿ ಆ ಅಪವಾದ ನನ್ನ ಮೇಲೆ ಬರೋ ಹಾಗೆ ಮಾಡಿದೆ. ಯಾಕೆ ಮುಟ್ಟಾಳ? ನಿನ್ನ ಆಸ್ತಿನ ನಾನ್ ನುಂಗಿದೆ ಅಂತ ತಿಳ್ಕೊಂಡಿದೀಯ. ನ್ಯಾಯವಾಗಿ ನನಗೆ ಸೇರ್ಬೇಕಾದ ಆಸ್ತಿನ ನನ್ನ ವಶ ಮಾಡ್ಕೊಳಕ್ ನೋಡಿದೆ, ಆದ್ರೆ ನಿನ್ ಮ್ಯಾನೇಜರ್ ಪೂರ್ತಿ ಸಹಕಾರ ಮಾಡಲಿಲ್ಲ. ಅವನು ಕೊಟ್ಟಿರೋ ಕೆಲವು ಪತ್ರಗಳಿಂದ ನಿನ್ನ ಆಸ್ತಿನ ಸಂಪೂರ್ಣವಾಗಿ ಸ್ವಾಹ ಮಾಡಕ್ ಆಗ್ಲಿಲ್ಲ. ಅಷ್ಟರಲ್ಲಿ ನೀನ್ ತಪ್ಪಿಸ್ಕೊಂಡೆ ಅಂತ ತಿಳಿತು. ನಿನ್ನ ಮತ್ತೆ ಜೈಲಿ ಕಳಿಸ್ಬೇಕಾಗಿದ್ರೆ ಆ ಕೆಲಸ ನಾನು ಯಾವತ್ತೂ ಮಾಡಿರ್ತಿದ್ದೆ. ಆದ್ರೆ ನನಗೆ ನೀನ್ ಬೇಕಾಗಿತ್ತು. ಏನ್ ಮಾಡಿದ್ರೆ ನೀನ್ ನನ್ ಬೇಗ ಬಂದು ಕಾಣ್ತೀಯ ಅಂತ ಪ್ಲಾನ್ ಮಾಡಿ ನಿನಗೋಸ್ಕರ ಕಾಯ್ತಾ ಇದ್ದೆ. ತಗೋ ಈ ಪೇಪರ್, ಇದಕ್ಕೆ ಸೈನ್ ಹಾಕು. ಆಮೇಲೆ ನೀನ್ ಕಟ್ಸಿರೋ ಅನಾಥಾಶ್ರಮದಲ್ಲಿ ಇವ್ರುಗಳ ಜೊತೆ ಹಾಯಾಗಿದ್ಬಿಡು. ನಿನಗೆ ದುಡ್ಡು ಬೇಕಾದ್ರೆ ನಾನ್ ಕಳ್ಸ್ಕೊಡ್ತೇನೆ. ಕೋಪಿಸ್ಕೋಬೇಡ ಕಲಿಯುಗ ಕರ್ಣ, ಈಗ ನನಗೆ ನೀನ್ ಕೋಆಪರೇಟ್ ಮಾಡದೆ ಹೋದ್ರೆ ಈ ನಿನ್ ಕಣ್ ಮುಂದೆನೆ ನಿನ್ನ ತಂಗಿನ ನಾನು ಆಪರೇಟ್ ಮಾಡ್ತೀನಿ. ಇದು ನಿನಗೆ ಇಷ್ಟನ? ಸೈನ್ ಹಾಕು. ಅಲ್ಲ, ಅವನ್ ಮಾತಿನ ಕೇಳ್ಬೇಡ, ಆ ಪತ್ರಕ್ಕೆ ನೀನ್ ಸೈನ್ ಹಾಕ್ಬೇಡ. ಬಿಟ್ಬಿಡು, ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ಇದನ್ನ ಒಳಗಲ್ಲ. Oh,
ಸಂಸ್ಕಾರ ಅಣ್ಣ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಮೀನಾ ಮೀನಾ ಮೊದಲೋಗಿ ಮೀನನ್ನ ಕಾಪಾಡಿ Mr. Raghunath, you are under arrest. Mr. Sanjay, ನೀವು ಜೈಲಿಂದ ತಪ್ಪಿಸಿಕೊಂಡು ಬಂದ ಅಪರಾಧಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ನಾನು ಸಂಜಯ್ಗೋಸ್ಕರ ನಿರೀಕ್ಷಣಾ ಜಾಮೀನು ತಂದೀನಿ. ತಗೊಳ್ಳಿ. ಇಸ್ ಇಟ್? Hello, Satyajit. Hello, Doctor. How do you feel? Fine. Nidhanwa kanmidbeku. Hmm? Nidhanwagi. Slowly. Good. Nidhanwagi. Hmm. ನನ್ನ ಕಣ್ ಕಾಣಿಸ್ತಾ ಇದೆ ಯಜಮಾನ್ರೆ. ಅಪ್ಪ ಮೀನಾ 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 ಯಜಮಾನ್ರೆ, ನನ್ನ ಕಣ್ ಬಂದ್ಬಿಡ್ತು ಡಾಕ್ಟ್ರೆ, ನನ್ನ ಕಣ್ ಬಂದ್ಬಿಡ್ತು ಮೀನಾ ಯಜಮಾನ್ರೆ, ನನ್ನ ತಾರ ಇಲ್ಲಿ. ಇನ್ನೆಲ್ಲಿ ತಾರ ಸತ್ಯಜಿತ್? ಅವಳು ನಿನ್ನಲ್ಲೇ ಸೇರೋಗಿದ್ದಾಳೆ. ಅಂದ್ರೆ ಸತ್ಯಜಿತ್, ನೀವು ಪ್ರಪಂಚ ನೋಡ್ತಿರೋದು ನಿಮ್ ಹೆಂಡತಿ ತಾರಾ ಕಣ್ಗಳಿಂದಲೇ. ಏನು? ನನ್ನ ತಾರ ತೀರ್ಕೊಂಡ್ಬಿಟ್ಲ? ನನ್ನ ತಾರ ಹೊರಟೋಗ್ಬಿಟ್ಲ ಯಜಮಾನ್ರೆ? ನನ್ನ ತಾರ ಹೊರಟೋಗ್ಬಿಟ್ಲ? ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ. ಸಮಾಧಾನ ಮಾಡ್ಕೊಳ್ಳಿ. ನೀವು ಮಾಡ್ಬೇಕಾದ ಕೆಲಸ ಬೇಕಾದಷ್ಟಿದೆ, ಮನೆ ಹೋಗೋಣ. ಚಿಕ್ಕರಾಯ್ರೆ, ನಾ ಮಾಡಿದ ಅಡಿಗೆ ನನಗೆ ಬೇಜಾರಾಯ್ತು, ನಿಮಗಾಗಲಿಲ್ವಾ? ತಿನ್ನಿ ಮಾರಾಯ್ರೆ, ತಿನ್ನಿ ಮಾರಾಯ್ರೆ. ಯಾಕೆ ಜೀವ ಈ ಲೋಕ ಅನುಭವ? ನಮಸ್ಕಾರ. ಬೇಕಾಯ್ತು ಸಂಜಯ್ ಎಂಟರ್ಪ್ರೈಸಸ್, ಸಂಜಯ್ ಕೆಮಿಕಲ್ಸ್, ಸಂಜಯ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಲೀಕನಾದ ನಾನು ನನ್ನ ಸ್ವಇಚ್ಛೆಯಿಂದ ಬರೆದುಕೊಟ್ಟಿರುವ ಉಯಿಲು ಏನೆಂದರೆ, ಮೇಲ್ಕಂಡ ಸಂಸ್ಥೆಗಳಿಂದ ಬಂದಿರುವ ಹಾಗೂ ಬರುವ ಆದಾಯಗಳಲ್ಲಿ 25% ಭಾಗ ಅನಾಥಾಶ್ರಮದ ಮಕ್ಕಳ ಅಭಿವೃದ್ಧಿಗೆ ಸಂದಾಯವಾಗಬೇಕು ಹಾಗೂ ಸಂಜಯ್ ನಗರದ ನಿವಾಸಿಗಳ ಕಲ್ಯಾಣಕ್ಕಾಗಿ 50% ಅತ್ಯಾಧುನಿಕ ಆಸ್ಪತ್ರೆಯನ್ನು ಕಟ್ಟುವ ಸಲುವಾಗಿ ಬಸಪ್ಪನವರ ಮೂಲಕ ವಿನಿಯೋಗಿಸತಕ್ಕದ್ದು. ನಾನು ವಾಸವಾಗಿದ್ದ ಬಂಗಲೆ ಹಾಗೂ ಹೊಸದಾಗಿ ಕೊಂಡ ಎಸ್ಟೇಟಿಗೆ ಬೇಬಿ ಮೀನಳೆ ವಾರಸುದಾರಳಾಗಿರುತ್ತಾಳೆ. ಸರ್, ನೀವು ಮುಂದುವರಿಸಿ. ಮೀನಾ ವಯಸ್ಕಳಾಗುವ ತನಕ ಮೇಲ್ಕಂಡ ಆಸ್ತಿಯು ಶ್ರೀಮಾನ್ ಸತ್ಯಜಿತ್ ರವರ ನೇತೃತ್ವದಲ್ಲಿರತಕ್ಕದ್ದು. ನನ್ನ ಸಂಸ್ಥೆಗಳ ಹಕ್ಕು ಬಾಧ್ಯತೆ ಹಾಗೂ ಆದಾಯಗಳು, ಬೆಳ್ಳಿ ಬಂಗಾರ ಇತ್ಯಾದಿಗಳನ್ನು
ಮೀನಾಕ್ಷಿ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದಕ್ಕೆ ಟ್ರಸ್ಟಿಯಾಗಿ ಶ್ರೀ ಸತ್ಯಜಿತ್ ರವರನ್ನು ನೇಮಕ ಮಾಡಲಾಗಿದೆ. ಯಜಮಾನ್ರೆ, ನೀವು ಹೀಗೆ ಮಾಡಬಾರ್ದಾಗಿತ್ತು. ಸತ್ಯ ರಕ್ತ ಸಂಬಂಧ ಇದ್ದವನು ಸ್ವಾರ್ಥಿಯಾದ, ಸ್ನೇಹ ಸಂಬಂಧ ಇದ್ದ ನೀವು ನನಗೋಸ್ಕರ ಪಡಬಾರದು ಕಷ್ಟಪಟ್ಟು ಕಣ್ಣನ್ನೇ ಕಳ್ಕೊಂಡಿದ್ರಿ. ನಿಮ್ಮ ಹೆಂಡತಿ ನನ್ನ ತಂಗಿ ತಾರ ತನ್ನ ಜೀವನೇ ಕಳ್ಕೊಂಡ್ಳು. ನಾನು ಸಾರ ಇಚ್ಛೆ ಪಟ್ಟು ಮದುವೆ ಆದ ಕಲ್ಪನಾ ರಘುನಾಥ್ ಸ್ವಾರ್ಥದಿಂದ ಕೊಲೆ ಆಗ್ಬಿಟ್ಲು. ಇನ್ನು ನಾನು ಯಾರಿಗೋಸ್ಕರ ಬದುಕಿರಲಿ ಹೇಳಿ? ನನಗೆ ಉಳಿದಿರೋದು ನಿಮ್ಮೆಲ್ಲರ ಸಂತೋಷ ಅಷ್ಟೇ. ಹಲೋ, ಯಾರು? ಹಾ, ಯಜಮಾನ್ರ? ಅವರಿಲ್ಲ, ಊರಿಗೆ ಹೋಗಿದ್ದಾರೆ. ಹಾ, ಹನಿಮೂನ್ ಊದ್ಕೊಂಡು ಬರ್ತಾರೆ. ನೀ ಕರ್ಣನಾಗಬೇಡ ಕಂಸನಾಗು, ಕರ್ಣನಾಗಬೇಡ ಕಂಸನಾಗು, ಕರ್ಣನಾಗಬೇಡ ಕಂಸನಾಗು, ಕಂಸನಾಗು, ಕಂಸನಾಗು. ಸತ್ಯ, ನಿಮ್ಗೆ ಇನ್ನೊಂದು ಜವಾಬ್ದಾರಿ ವಹಿಸ್ತಾ ಇದ್ದೀನಿ. ತಬ್ಬಲಿಯಾಗಿದ್ದ ನನಗೆ ತಂದೆ ಆಗಿದ್ದು ಗುರುವಾಗಿ ಮಾರ್ಗದರ್ಶನ ನೀಡಿ ನನ್ನನ್ನು ಬೆಳೆಸಿ ಇವತ್ತು ಈ ಸ್ಥಿತಿಲಿ ಕೃಷ್ಣ ಭಟ್ರನ್ನ ಜೀವನ ಪೂರ್ತಿ ಆರೈಕೆ ಪೋಷಣೆ ಮಾಡಬೇಕಾಗಿದ್ದು ನಿಮ್ಮ ಕರ್ತವ್ಯ. ಕರ್ಣನಿಗೆ ಧಿಕ್ಕಾರ, ಕಂಸನಿಗೆ ಜೈ.